ನಮಸ್ಕಾರ ಗೆಳೆಯರೇ ಕಾಂಪ್ಟೇಟಿವ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗಾಯ್ಸ್ ಇವತ್ತು ಏನು ನೋಡೋಣ ಅಂದರೆ ಅರ್ಥಶಾಸ್ತ್ರದ ಮೇಲೆ ಐವತ್ತು ಪ್ರಮುಖವಾದ ಕ್ವಶನ್ಸನ್ನು ತಗೊಂಡಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀನಿ ಆ ಕ್ವಶನ್ಸನ್ನು ನೋಡೋಣ ಓಕೆ ಇದರಲ್ಲಿ ಏನೇನು ನೋಡ್ಬೋದಪ್ಪ ಅಂದರೆ ಆರ್ ಬಿ ಐ ರಾಷ್ಟ್ರೀಕರಣ ಆಗಿದ್ದು ಓಕೆ ರಾಷ್ಟ್ರೀಕರಣ ಆಗಿದ್ದು ವ್ಯಾಟ್ ಬಂದಿದ್ದು ಮತ್ತು ಹಣಕಾಸು ಆಗಿದ್ದು ಆರ್ ಬಿ ಐ ಇದು ಮತ್ತು ಅದೇ ರೀತಿ ಬಜೆಟ್ ಫಸ್ಟಿಗೆ ಯಾವಾಗ ಪ್ರೊಡ್ಯೂಸ್ ಮಾಡಿದರು ಅವಾಗ ಯಾರ್ಯಾರು ಇದ್ರು ಆ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅರ್ಥಶಾಸ್ತ್ರದ ಮೇಲೆ ಎಕನಾಮಿಕ್ಸ್ ಮೇಲೆ ಕೆ ಪಿ ಸಿಲಿ ಯಾವ್ದಾರು ಕೇಳ್ಬೋದು ಕೇಳಿರುವ ಕ್ವಶನ್ಸ್ಗಳನ್ನು ಕೂಡ ಯಾಡ್ ಮಾಡಿದ್ದೀನಿ ಅವನ್ನು ಇವತ್ತು ಕ್ಲಾಸಲ್ಲಿ ಮಾಡೋಣ ಗಾಯಸಿನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದು ನಮ್ಮ ಹತ್ರ ಮರಿಮೇಡಿ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು ನೋಡಿ ವಿತ್ತೀಯ ನೀತಿಯನ್ನು ಭಾರತದಲ್ಲಿ ಡ್ಯಾಶ್ ಇವರಿಂದ ರೂಪಿಸಲಾಗಿದೆ ಅಂತಂದೇಳಿ ಕೇಳ್ತಿದ್ದಾರೆ ಬಾ ಐವತ್ತು ಕ್ವಶನ್ ಇರೋದಂದ್ರೆ ಸ್ಪ ಸ್ವಲ್ಪ ಸ್ಪೀಡಾಗಿ ಮಾಡ್ತಿದ್ದೀನಿ ಬೇಗ ಬೇಗ ಮುಗಿಲಿ ಅಂತಂದೇಳಿ ಇಲ್ಲಾಂದರೆ ಲೆಂತ್ ಜಾಸ್ತಿ ಆಗುತ್ತೆ ವಿಡಿಯೋದು ಓಕೆ ವಿತ್ತೀಯ ನೀತಿಯನ್ನು ಅಂತಂದು ಹೇಳ್ತಾರೆ ವಿತ್ತೀಯ ನೀತಿಯನ್ನು ಯಾರು ರೂಪಿಸ್ತಾರೆ ಅಂತಂದೇಳಿ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹಣಕಾಸು ಸಚಿವಾಲಯ ಈ ವಿತ್ತೀಯ ನೀತಿಯನ್ನು ರೂಪಿಸ್ತದೆ ಓಕೆ ಇದಕ್ಕೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ ಹಣಕಾಸು ನೀತಿಯನ್ನು ಭಾರತದಲ್ಲಿ ಹಣಕಾಸು ಸಚಿವಾಲಯವೂ ರೂಪಿಸುತ್ತದೆ ಓಕೆ ಈ ಸಚಿವಾಲಯದಲ್ಲಿ ಐದು ಶಾಖೆಗಳಿದ್ದಾವಂತೆ ಓಕೆ ಅಥವಾ ಐದು ಇಲಾಖೆಗಳನ್ನು ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ ಯಾವುದರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಓಕೆ ನೋಡೋಣ ಮೊದಲೇದೇ ಅದು ಆರ್ಥಿಕ ವ್ಯವಹಾರಗಳ ಇಲಾಖೆ ಮತ್ತು ಖರ್ಚು ಇಲಾಖೆ ಕಂದಾಯ ಇಲಾಖೆ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣಾ ಇಲಾಖೆ ಕೂಡ ಇದರಲ್ಲೇ ಬರುತ್ತೆ ಅದೇ ರೀತಿ ಹಣಕಾಸು ಇಲಾಖೆ ಹಣಕಾಸು ಸೇವೆಗಳ ಇಲಾಖೆ ಕೂಡ ಇದರಲ್ಲೇ ಬರುತ್ತೆ ಯಾವುದು ಹಣಕಾಸು ಸಚಿ ಸಚಿವಾಲಯದ ಅಡಿಯಲ್ಲಿ ಹಂಗಾರೆ ವಿತ್ತೀಯ ನೀತಿನ ಯಾರು ರಚನೆ ಮಾಡ್ತಾರೆ ಅಂದರೆ ಹಣಕಾಸು ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸಲು ಕೆಳಗಿನವುಗಳಲ್ಲಿ ಯಾವುದು ಆಧಾರವಾಗಿದೆ ಅಂತಂದೇಳಿ ಕೇಳ್ತಿದ್ರೆ ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸಲು ಓಕೆ ಯಾವುದು ಆಧಾರವಾಗಿದೆ ಅಂತಂದೇಳಿ ಕೇಳ್ತಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರಕು ಮತ್ತು ಸೇವೆಗಳ ಉತ್ಪಾದನೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಏನಾಗಿರುತ್ತೆ ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸಲು ಇದು ಬೇಕಾಗುತ್ತೆ ಜಿ ಎಸ್ ಟಿ ಓಕೆ ಅರ್ಥಶಾಸ್ತ್ರಜ್ಞರು ಉತ್ಪಾದನೆ ಅಂಶಗಳನ್ನು ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸಿದರೆ ಉತ್ಪಾದನೆ ಯಾವ ಥರ ಆಗುತ್ತೆ ಅಂತಂದರೆ ಅರ್ಥ ಅರ್ಥ ಶಾಸ್ತ್ರಜ್ಞರ ಪ್ರಕಾರ ಓಕೆ ಇಲ್ಲಿ ಭೂಮಿನೂ ಬೇಕು ಮತ್ತು ಕಾರ್ಮಿಕರು ಬೇಕು ಮತ್ತು ಬಂಡವಾಳ ಉದ್ಯಮಶೀಲತೆ ಇವಿದ್ರೆ ಹೇಳಿ ಉತ್ಪಾದನೆ ಮಾಡಲಿಕ್ಕೆ ಕೀ ಕೀ ಪಾಯಿಂಟ್ಸ್ ಅಂತಂದು ಕರಿತೀವಲ್ವ ಈ ನಾಲ್ಕು ಅಂಶಗಳು ಇರಲೇಬೇಕು ಉತ್ಪಾದನೆ ಮಾಡಲಿಕ್ಕೆ ಅಂತಂದೇಳಿ ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ರಾಶಿಯ ಆದಾಯವನ್ನು ಅಂದಾಜು ಮಾಡುವ ವಿಧಾನವಲ್ಲ ವಿಧಾನ ಅಲ್ಲ ಅಂತಂದೇಳಿ ಕೇಳ್ತಾರೆ ಯಾವುದಲ್ಲ ಈ ರಾಶಿಯ ಆದಾಯವನ್ನು ಅಂದಾಜು ಮಾಡಲಿಕ್ಕೆ ಈ ಕೆಳಗಿನಗಳಲ್ಲಿ ಯಾವುದು ಅಲ್ಲ ಅಂತಂದೇಳಿ ಕೇಳ್ತಿದ್ದಾರೆ ಇದಕ್ಕೆ ಆಪ್ಷನ್ ನೋಡೋದಾದರೆ ಆದಾಯದ ವಿಧಾನ ಮೌಲ್ಯವರ್ಧಿತ ವಿಧಾನ ಖರ್ಚು ವಿಧಾನ ರಫ್ತು ಮತ್ತು ಆಮೋದು ವಿಧಾನ ಇದಕ್ಕೆ ಸರಿಯಾದ ಉತ್ತರ ಯಾವುದು ರಫ್ತು ಮತ್ತು ಆಮೋದು ವಿಧಾನದಿಂದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದಿಲ್ಲ ಈ ಮೂರಿಂದ ಮಾಡ್ತಾರೆ ಆದಾಯದ ವಿಧಾನದಿಂದ ಮೌಲ್ಯವರ್ಧಿತ ವಿಧಾನದಿಂದ ಮತ್ತು ಖರ್ಚು ವಿಧಾನದಿಂದ ಓಕೆ ಇದು ಎಕನಾಮಿಕ್ ಟರ್ಮ್ಸ್ ಆಫ್ ವರ್ಡ್ಸ್ ಇರೋದ್ರಿಂದ ಅವ್ನು ಸ್ವಲ್ಪ ಕನ್ನಡ ಪಿಶ್ಟ್ ಬರ್ತವೆ ಈ ಥರ ಹೊಸ ವರ್ಡ್ಸ್ ಥರ ಅನಿಸ್ತವೆ ಬಟ್ ಇದೇ ರೀತಿಯೇ ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ರಾಷ್ಟ್ರ ಸವಕಳಿಯನ್ನು ಸರಿಹೊಂದಿಸಿದ ನಂತರ ಸಾಮಾನ್ಯ ಮರು ಉತ್ಪಾದಿಸುವ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂತಂದೇಳಿ ಕರೆ ಕರೀತಾರೆ ಸವಕಳಿಯನ್ನು ಸರಿಹೊಂದಿಸಿದ್ರ ನಂತರ ಅಂತಂದೇಳಿ ಓಕೆ ಯಾವುದಕ್ಕೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇದೆಯಲ್ವಾ ಏನು ಮಾಡ್ತೀವಿ ನಾವು ಸವಕಳಿಯನ್ನು ಎಡ್ ಮಾಡಿರ್ತೀವಿ ಓಕೆ ಇದನ್ನು ಸವಕಳಿಯನ್ನು ಮೈನಸ್ ಮಾಡಿದರೆ ಹೇಳಿ ಸವಕಳಿಯನ್ನು ಮೈನಸ್ ಮಾಡಿದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತೆ ಓಕೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟಿಗೆ ಸವಕಳಿಯನ್ನು ಮೈನಸ್ ಮಾಡಿದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟು ಬರುತ್ತೆ ಅದೇ ರೀತಿ ಏನು ಹೇಳ್ತಾರೆ ಸೇವೆಗಳ ಒಟ್ಟು ಮೌಲ್ಯ ಅಂತ ಹೇಳ್ತಾರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಸವಕಳಿಯನ್ನು ಸರಿ ಒಂದಿಸಿದ ಏನಾಗುತ್ತೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ ಓಕೆ ಇದು ಫ್ಯಾಕ್ಟರಿ ವೆಚ್ಚ ಮತ್ತು ನೀವು ನೋಡಿ ಇದು ಫ್ಯಾಕ್ಟರ್ ವೆಚ್ಚದಲ್ಲಿ ನಿವ್ವಳ ರಾಶಿ ಉತ್ಪನ್ನವಾಗಿದೆ ಇದು ತೆರಿಗೆಗಳು ಸವಕಳಿ ಮತ್ತು ಅಂ ಮತ್ತು ಅಂಶವಲ್ಲದ ಒಳಹರಿಗಳನ್ನು ಒಳಗೊಂಡಿದೆ ಇದರಲ್ಲಿ ಏನೇನು ನೋಡ್ಕೊಂಡಿದ್ದೀಪ್ಪ ಅಂದರೆ ತೆರಿಗೆಗಳು ಒಳಗೊಂಡಿದೆ ಮತ್ತು ಸವಕಳಿನ ಒಳಗೊಂಡಿದೆ ಮತ್ತು ಇನ್ನು ಯಾವ್ದು ಬರುತ್ತಲ್ಲಪ್ಪ ಇಂಟರ್ನ್ಯಾಷ್ನಲಿಂದ ಅಮೌಂಟ್ ಬರುತ್ತಲ್ವಾ ನಮಗೆ ಬಡ್ಡಿ ಬಡ್ಡಿ ಮುಖಾಂತರ ಆಗಿರ್ಬೋದು ಓಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ರಿಟರ್ನ್ ಬರುತ್ತಲ್ವಾ ಅದನ್ನೇ ಅಂತೀವಿ ಒಳಹರಿವು ಅಂತಂದೇಳಿ ಕರಿತೀವಿ ರಿಟರ್ನ್ಸ್ ಬರೋದಕ್ಕೆ ಓಕೆ ಇವನು ಕೂಡ ಒಳಗೊಂಡು ಇವನ್ನ ಒಳಗೊಂಡಿರೋದಿಲ್ಲ ಅಂತಂದೇಳಿ ಹೇಳ್ತಿದೆ ಯಾವುದರಲ್ಲಿ ಜಿ ಎನ್ ಪಿಯಲ್ಲಿ ಓಕೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ರಾಷ್ಟ್ರೀಯ ಆದಾಯವನ್ನು ಅಳೆಯಲು ಮೂರು ಅಂತೆ ಯಾವುದಾದ್ರು ಆದಾಯದ ವಿಧಾನ ಅಥವಾ ಉತ್ಪಾದನೆ ಮೌಲ್ಯವರ್ಧಿತ ಹೇಳಿದ್ವಲ್ಲ ಮೌಲ್ಯವರ್ಧಿತಕ್ಕೆ ಉತ್ಪಾದನೆ ಅಂತಂದೇಳಿ ಕರಿತಾರೆ ಉತ್ಪಾದನೆ ವಿಧಾನ ಮತ್ತು ಖರ್ಚು ವಿಧಾನ ಈ ಮೂರರ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಳತೆಯನ್ನು ಮಾಡ್ತಾರಂತೆ ಓಕೆ ನೆಕ್ಸ್ಟ್ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದನ್ನು ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳು ಎಂದು ಕರೆಯಲಾಗುತ್ತದೆ ಈ ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸನ್ನೇ ತೊಗೊಂಡಿದ್ದೀನಿ ನಾನು ಹಾಗಾಗಿ ನೋಡಿ ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಅಂತಂದು ಕರೀಬೇಕಂದರೆ ಈ ಕೆಳಗಿನಲ್ಲಿ ಯಾವುದು ಇರಬೇಕು ಅಂತ ಹೇಳ್ತಿದ್ದಾರೆ ನೋಡಿ ಈಗ ಆಪ್ಷನ್ ನೋಡೋದಾದರೆ ಬೃಹತ್ ಕೈಗಾರಿಕಾ ಲಾಭವನ್ನು ಗಳಿಸುತ್ತಿರುವ ದೇಶಗಳು ಎರಡನೇ ಆಪ್ಷನ್ನು ವ್ಯಾಪಾರ ಮತ್ತು ರಫ್ತಿನಲ್ಲಿ ಪ್ರವೀಣ ದೇಶಗಳು ಮೂರನೇ ಆಪ್ಷನ್ನು ದೊಡ್ಡ ತಲಾ ಆದಾಯ ಹೊಂದಿರುವ ದೇಶಗಳು ನಾಲ್ಕನೇ ಆಪ್ಷನ್ನು ತಂತ್ರಜ್ಞಾನದಲ್ಲಿ ಮುಂದುವರಿದ ದೇಶಗಳು ಓಕೆ ಆ ಇದನ್ನು ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಅಂತ ಕರಿಬೇಕಂತಂದರೆ ಇದರಲ್ಲಿ ಏನಾಗಿರಬೇಕು ದೊಡ್ಡ ತಲಾ ಆದಾಯವನ್ನು ಹೊಂದಿರುವ ದೇಶಗಳಿಗೆ ಅಭಿವೃದ್ಧಿ ಹೊಂದಿದ ದೇಶಗಳು ಅಂತಂದೇಳಿ ಕರಿತೀವಿ ನಾವು ಓಕೆ ನೋಡಿ ತಲಾ ಆದಾಯವನ್ನು ರಾಷ್ಟ್ರ ಅಥವಾ ಭೌಗೋಳಿಕ ಪ್ರದೇಶದಲ್ಲಿ ಪ್ರತಿ ವ್ಯಕ್ತಿಗೆ ಗಳಿಸಿದ ಹಣದ ಅಳತೆಯಾಗಿದೆ ತಲಾ ಆದಾಯವನ್ನು ಸರಾಸರಿ ಆದಾಯ ಎಂದು ಕೂಡ ಕರೀತಾರೆ ಈ ಸರಾಸರಿ ಆದಾಯ ಅಂತ ಕರಿಬೇಕಂದ್ರೆ ನಾವೀಗ ಎರಡು ಸಾವಿರದ ಹನ್ನೊಂದರ ಜನಗಣಿತಿಯನ್ನು ತಗೊಳ್ಳೋಣ ನಾನು ಲಾಸ್ಟ್ ಅಲ್ಲಿ ಜನಗಣತಿ ಬಗ್ಗೆ ಮಾಡಿದ್ದಲ್ವಾ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಷ್ಟಿದೆ ನೂರ ಇಪ್ಪತ್ತೊಂದು ಕೋಟಿ ಇದೆ ಅಂದ್ಕೊಳ್ಳೋಣ ಓಕೆ ನೂರ ಇಪ್ಪತ್ತೊಂದು ಕೋಟಿ ಈಗ ನಮ್ಮದು ಆದಾಯ ಎಷ್ಟಿದೆ ದೇಶದ ಆದಾಯ ಎಷ್ಟಿದೆ ಒಂದು ವರ್ಷಕ್ಕೆ ಅಂದ್ಕೊಳ್ಳೋಣ ಒಂದು ವರ್ಷಕ್ಕೆ ಒಂದು ಹತ್ತು ಲಕ್ಷ ಕೋಟಿ ಅಂದ್ಕೊಳ್ಳೋಣ ಟೆನ್ ಲ್ಯಾಕ್ ಕ್ರೋರ್ ಓಕೆ ಟೆನ್ ಲ್ಯಾಕ್ ಹತ್ತು ಲಕ್ಷ ಕೋಟಿನ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆಗೆ ಡಿವೈಡ್ ಮಾಡಿದರೆ ಬರುವುದೇ ಆದಾಯ ಯಾವ್ದ ಯಾವ ಆದಾಯ ಅದು ತಲಾ ಆದಾಯ ಓಕೆ ನೋಡಿ ಈಗ ಅವರೇಜ್ ಮಾಡಿದೀವಲ್ವಾ ಸರಾಸರಿ ಸರಾಸರಿ ಆದಾಯಕ್ಕೆ ಏನಂತೀವಿ ನಾವು ತಲಾ ಆದಾಯ ಹೇಳಿ ಕರಿತೀವಿ ಈ ತಲಾ ಆದಾಯ ಯಾವ ದೇಶದಲ್ಲಿ ಹೆಚ್ಚಿಗೆ ಇರುತ್ತೋ ಆ ದೇಶ ಮುಂದುವರೆದ ದೇಶ ಅಂತಂದೇಳಿ ಕರಿಬೋದು ನಾವು ಓಕೆ ನೆಕ್ಸ್ಟ್ ಒನ್ ಯಾವ ವಯಸ್ಸಾವರ ವಯಸ್ ಅವಧಿಯಲ್ಲಿ ಭಾರತದಲ್ಲಿ ಬಜೆಟ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಅಂತ ಕೇಳ್ತಿದ್ದಾರೆ ನೋಡು ಮೊದಲು ಬಜೆಟನ್ನು ಯಾವ ವಯಸ್ಸ್ರಾಯ ಇದ್ದ ಟೈಮ್ನಲ್ಲಿ ಅಂತ ಹೇಳ್ಕಚ್ಯಾರೆ ಓಕೆ ಯಾವ ವಯಸ್ ಅವಧಿಯಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದಿತ್ತು ಅಥವಾ ವಯಸ್ ಅವಧಿನೋ ಅಥವಾ ಗೌರ್ನರ್ ಅವಧಿನೋ ಅಂತಂದೇಳಿ ಕೂಡ ಕೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ತೇಳಿ ಹೇಳಿ ವಯಸ್ ರಾಯರ ಅವಧಿಯಲ್ಲಿ ಆಗಿರುತ್ತೆ ಇದಕ್ಕೆ ಕ್ಯಾನಿಂಗ್ ಇರ್ತಾರೆ ಅವಾಗ ಆ ಅವಧಿಯಲ್ಲಿ ಭಾರತದ ಬಜೆಟ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಈ ಕ್ಯಾನಿಂಗ್ ಯಾವಾಗ್ತಾರ ಹೇಳಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ರಾಣಿ ಒಂದು ಪತ್ರ ಹೊರಡಿಸ್ತಾಳೆ ಅಲ್ವಾ ಈಗ ವೈಸ್ರಾಯರ ರಾಯ ಗೌರ್ನರ್ಗಳ ಭಾರತದ ಗೌರ್ನರ್ ಜನರಲ್ಗಳ ಆಡಳಿತ ಮುಕ್ತಾಯ ಆಯಿತು ಇಲ್ಲಿಂದ ಯಾವಾಗ ಹೊರಡಿಸ್ತಾಳೆ ಅದನ್ನ ಹದಿನೆಂಟುನೂರ ಐವತ್ತೆಂಟರಿಂದ ಓಕೆ ವೈಸ್ರಾಯಿಗಳ ಆಡಳಿತ ಸ್ಟಾರ್ಟ್ ಆಗುತ್ತೆ ಹೇಳಿ ಯಾವುದರಲ್ಲಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಇದನ್ನು ಹೊರಡಿಸ್ತಾರೆ ಅಂದರೆ ಭಿತ್ತಿಪತ್ರಗಳನ್ನು ಅಂಟಿಸ್ತಾರೆ ಅಲಹಾಬಾದ್ನಲ್ಲಿ ಯಾವಾಗ ವಯಸ್ತ್ರ ಬರೋದು ಅಲ್ವಾ ಫಸ್ಟ್ನೇ ವಯಸ್ಸ್ರ ಯಾರು ಕ್ಯಾನಿಂಗ್ ಆಗಿರ್ತಾನೆ ಲಾಸ್ಟ್ನೇನು ಗೌರ್ನರ್ ಜನರಲ್ ಯಾರು ಕ್ಯಾನಿಂಗ್ ಆಗಿರ್ತಾನೆ ನೆನಪಿರಲಿ ಓಕೆ ಈವನ ಕಾಲದಲ್ಲಿ ಬಜೆಟ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ನೆಕ್ಸ್ಟ್ ಒನ್ ಲಾಟ್ ಕ್ಯಾನಿಂಗ್ ಅವರು ವಯಸ್ ಅವಧಿಯಲ್ಲಿ ಭಾರತದಲ್ಲಿ ಬಜೆಟ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಭಾರತದ ಮೊದಲ ಬಜೆಟನ್ನು ಫೆಬ್ರವರಿಯಲ್ಲಿ ನೋಡಿ ಈ ಮಂತ್ ಏನಾದರೂ ಕೇಳಿದರೆ ಫೆಬ್ರವರಿಯಲ್ಲಿ ಪರಿಚಯಿಸಲಾಯಿತು ಯಾವಾಗಪ್ಪ ಅಂದರೆ ಹದಿನೆಂಟುನೂರ ಅರವತ್ತು ಜೇಮ್ಸ್ ವಿಲ್ಸನ್ ಅವರಿಂದ ಓಕೆ ಜೇಮ್ಸ್ ವಿಲ್ಸನ್ ಅವರಿಂದ ಫಸ್ಟು ಬಜೆಟ್ ಮಂಡನೆ ಮಾಡಿದ್ರು ಯಾರಪ್ಪ ಅಂದರೆ ಜೇಮ್ಸ್ ವಿಲ್ಸನ್ನು ಯಾರ ಅವಧಿಯಲ್ಲಿ ಅಂದರೆ ಕ್ಯಾನಿಂಗನ್ ಅವಧಿ ಯಾ ಕ್ಯಾನಿಂಗ್ ಏನಾಗಿದೆ ಅವಾಗ ವಯಸ್ ರಾಯ ಆಗಿದ್ದ ವಯಸ್ ರಾಯ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ ಹದಿನೆಂಟುನೂರ ಐವತ್ತ ಎಂಟು ಓಕೆ ಯಾರು ಘೋಷಣೆ ಮಾಡ್ತಾಳೆ ರಾಣಿ ಎಲಿಜಬಲ್ತು ಬ್ರಿಟಿಷರ್ ರಾಣಿ ಎಲಿಜಬಲ್ತು ಅವಳಿಂದ ಘೋಷಣೆ ಆಗುತ್ತೆ ಅವಳು ಡೈರೆಕ್ಟಾಗಿ ನಾನು ಇಲ್ಲಿಂದ ಆಳ್ವಿಕೆ ಮಾಡ್ತೀನಿ ಅಂತೇಳಿ ಹೇಳ್ತಾಳೆ ಇಲ್ಲಿಂದ ಇಂಗ್ಲೆಂಡಿಂದನೇ ಆಳ್ವಿಕೆ ಮಾಡ್ತೀವಿ ಇಲ್ಲಿಂದ ಗೌರ್ನರ್ ಜನರಲ್ಗಳ ಆಳಿದ ಮುಕ್ತಾಯ ಆಯಿತು ವಯಸ್ ಆಡಳಿತ ಸ್ಟಾರ್ಟ್ ಆಯಿತು ಅಂತಂದೇಳಿ ಘೋಷಣೆ ಮಾಡ್ತಾಳೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಅವಾಗ ಬಂದಾನೆ ಲಾಡ್ ಕ್ಯಾನಿಂಗು ಓಕೆ ಅವನ ಅವಧಿಯಲ್ಲಿ ಪರಿಚಯ ಆಗಿದೆ ಏನಿದು ಬಜೆಟ್ ವ್ಯವಸ್ಥೆ ಪರಿಚಯ ಆಯಿತು ಅವನ ಅವಧಿಯಲ್ಲಿ ಮೊದಲಿಗೆ ಬಜೆಟ್ ಮಂಡನೆ ಮಾಡಿದವನು ಯಾರು ಅಂದರೆ ಜೇಮ್ಸ್ ವಿಲ್ಸನ್ ಆಗಿರ್ತಾನೆ ಯಾವ ಟೈಮ್ನಲ್ಲಿ ಫೆಬ್ರವರಿಯಲ್ಲಿ ಓಕೆ ಭಾರತದ ರಿಸರ್ವ್ ಬ್ಯಾಂಕ್ ರಾಶೀಕೋಣಗೊಂಡ ವರ್ಷ ಯಾವುದು ಓಕೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಗಿ ತಿಳ್ಕೊಳೋಣ ಹತ್ತೊಂಬತ್ತು ನೂರ ನಲವತ್ತೊಂಬತ್ತಲ್ಲಿ ರಾಷ್ಟ್ರೀಕರಣಗೊಂಡಿತ್ತು ಸ್ಥಾಪನೆ ಆಗಿದ್ದು ಬೇರೆ ರಾಷ್ಟ್ರೀಕರಣಗೊಂಡಿದ್ದು ಬೇರೆ ಓಕೆ ಭಾರತದ ಬ್ಯಾಂಕ್ ಆಗಿ ಇದನ್ನ ಭಾರತದ ಬ್ಯಾಂಕ್ ಅಂದ್ರೆ ಸಾರ್ವಜನಿಕ ಬ್ಯಾಂಕ್ ಆಗಿ ಬರೀ ಬ್ಯಾಂಕ್ ಅಲ್ಲ ಸಾರ್ವಜನಿಕ ಓಕೆ ನ್ಯಾಷನಲೈಸ್ ಆಗೋಕ್ಕಿಂತ ಮುಂಚೆಗೆ ಬ್ಯಾಂಕ್ಗಳು ಏನಾಗಿದೆ ಹೇಳಿ ಶ್ರೀಮಂತರ ಅಡಿಯಲ್ಲೇ ಮಾತ್ರ ಇದ್ದು ನ್ಯಾಷನಲೈಝ್ ಮಾಡಿದ್ರಲ್ಲ ಹದಿನಾಲ್ಕು ಬ್ಯಾಂಕ್ಗಳನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಪ್ರೀಮ್ನಲ್ಲಿ ಮಾಡ್ತಾರೆ ಅಲ್ವಾ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಐವತ್ತು ಕೋಟಿ ಹೊಂದಿರುವ ಐವತ್ತು ಕೋಟಿ ಆದಾಯ ಹೊಂದಿರುವ ಬ್ಯಾಂಕ್ಗಳು ಎಷ್ಟು ಹದಿನಾಲ್ಕು ಬ್ಯಾಂಕ್ಗಳನ್ನು ಇಂದಿರಾಗಾಂಧಿ ಪೀರಿಯಡ್ನಲ್ಲಿ ಮಾಡ್ತಾಳೆ ಹಾಗಾಗಿ ಆ ಟೈಮಲ್ಲಿ ಮಾಡಿರೋದ್ರಿಂದ ನಮಗೆ ಈ ಇವಾಗ ಏನಾಗುತ್ತೆ ಹೇಳಿ ಬ್ಯಾಂಕು ಬಳಸಲಿಕ್ಕೆ ಈಸಾಗಿದೆ ಆವಾಗೇನೂ ರಾಷ್ಟ್ರೀಕರಣ ಮಾಡಲಿಲ್ಲ ಸಾರ್ವಜನಿಕವಾಗಿ ಇದನ್ನು ಒಳಪಡಿಸಲಿಲ್ಲ ಅಂತಂದಿದ್ರೆ ಬ್ಯಾಂಕುಗಳು ನಮಗೆ ದೂರ ಆಗ್ತಿದ್ವು ಅಂದರೆ ಅಷ್ಟಕ್ಕೊಂಡು ಈಗಿನ ಫೆಸಿಲಿಟಿಗಳು ಸಿಗ್ತಿರಲಿಲ್ಲ ಅಂತ ಹೇಳ್ಬೋದು ಅಲ್ವಾ ಇದನ್ನು ಹತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತರಲ್ಲಿ ಸಾರ್ವಜನಿಕ ಬ್ಯಾಂಕಾಗಿ ಮಾಡ್ತಾರೆ ರಾಷ್ಟ್ರೀಕರಣಗೊಳಿಸಿ ಓಕೆ ಈ ಪಾಯಿಂಟಿಗೆ ನೋಡೋದಾದರೆ ಓಕೆ ಸ್ಥಾಪನೆ ಆಗಿದೆ ಯಾವಾಗ ಇದನ್ನು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತೈದು ನೋಡಿ ಇಲ್ಲಿ ಎಸ್ಟಾಬ್ಲಿಷ್ಡ್ ಒಂದು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಇದು ಸ್ಥಾಪನೆ ಆಗಿದೆ ನೆನ್ಪಿಟ್ಕೊಳ್ಳಿ ಒಂದು ಏಪ್ರಿಲ್ ತಿಂಗಳಲ್ಲಿ ಇದು ಸ್ಥಾಪನೆ ಆಗಿದೆ ನ್ಯಾಷನಲೈಝಡ್ ಆಗಿದೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದರಂದು ನ್ಯಾಷನಲೈಝ್ ಜಾರ್ಡ್ ಆಗಿದೆ ಓಕೆ ಇಲ್ಲಿ ಜನವರಿ ಒಂದರಲ್ಲಿ ನ್ಯಾಷನಲ್ ಆರ್ಡ್ ಆಗಿದೆ ಅಲ್ಲಿ ಹತ್ತೊಂಬತ್ತು ಏಪ್ರಿಲ್ ಒಂದರಲ್ಲಿ ಏನಾಗಿದೆ ಸ್ಥಾಪನೆಯಾಗಿದೆ ನೆನ್ಪಿಟ್ಟುಕೊಳ್ಳೋದ್ರಲ್ಲಿ ಇದು ಎಡ್ ಕ್ವಾರ್ಟ್ರಲ್ಲಿದೆ ಮುಂಬೈನಲ್ಲಿದೆ ಮುಂಬೈ ಮಹಾರಾಷ್ಟ್ರ ಓಕೆ ಇದು ನೋಡಿ ಇದನ್ನು ನ್ಯಾಷನಲೈಸ್ ಮಾಡಿದ್ರಲ್ವ ಯಾವ ಕಾಯ್ದೆಯ ಮೂಲಕ ನೋಡಿಲಿ ಸಾರ್ವಜನಿಕ ಮಾಲೀಕತ್ವಕ್ಕೆ ವರ್ಗಾವಣೆ ಮಾಡ್ತಾರೆ ಅಂತಂದು ಹೇಳಿದ್ರಲ್ವ ಸಾರ್ವಜನಿಕರಿಗೆ ಬಳಸಲಿಕ್ಕೆ ಉಪಯುಕ್ತವಾಗಲಿ ಅಂತಂದೇಳಿ ವರ್ಗಾವಣೆ ಮಾಡ್ತಾರೆ ಯಾವ ಕಾಯ್ದೆಯ ಮೂಲಕ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ನೆನ್ಪಿಟ್ಕೊಳ್ಳಿದ್ದನ್ನು ಹತ್ತೊಂಬತ್ತು ಕಾಯ್ದೆಯ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಏನು ಮಾಡಿದ್ರು ನ್ಯಾಷನಲೈಸ್ಡ್ ಮಾಡಿದರು ಓಕೆ ಕಾಯ್ದೆನ ಕೇಳ್ಬೋದು ಡೈರೆಕ್ಟಾಗಿ ಹತ್ತೊಂಬತ್ತು ನೂರ ಕಾಯ್ದೆಯ ಮೂಲಕ ನೆಕ್ಸ್ಟ್ ಒಂದು ಭಾರತದಲ್ಲಿ ಮೌಲ್ಯವರ್ಧಿತ ತೆರಿಗೆಯನ್ನು ಮೊದಲು ಯಾವಾಗ ಪರಿಚಯಿಸಲ ಪರಿಚಯಿಸಲಾಯಿತು ಈ ಮೌಲ್ಯವರ್ಧಿತ ತೆರಿಗೆ ಬಗ್ಗೆ ಯಾಕೆ ಕೇಳ್ಬೋದು ವ್ಯಾಟ್ ಬಗ್ಗೆ ಕೇಳ್ಬೋದು ಯಾಕೆಂದರೆ ಇದನ್ನು ಅಂತ ಕೆಲವೊಂದಕ್ಕೆ ವ್ಯಾಟ್ ಇವಾಗಲೂ ಕೂಡ ಇದ್ದಾವೆ ಓಕೆ ಇದನ್ನು ಯಾವಾಗ ಪರಿಚಯಿಸಲಾಯಿತಪ್ಪ ಅಂದರೆ ಎರಡು ಸಾವಿರದ ಐದರಲ್ಲಿ ಪರಿಚಯಿಸಲಾಯಿತು ಹಂಗಾದ್ರೆ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಟ್ಯಾಕ್ಸ್ ಇರಲಿಲ್ವಾ ಅಂತಂದು ಕೂಡ ಕೇಳ್ಬೋದು ಓಕೆ ಇತ್ತು ಅದು ಯಾವುದಂದರೆ ಮೋಡ್ ವ್ಯಾಟ್ ಅಂತಂದೇಳಿ ಯಾವುದಂತ ಮೋಡ್ ವ್ಯಾಟ್ ಅಂತಂದೇಳಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇದನ್ನು ಪರಿಚಯಿಸಲಾಯಿತು ಇದನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ವ್ಯಾಟ್ ಅಂತಂದೇಳಿ ಯಾ ಏಪ್ರಿಲ್ ಒಂದು ಎರಡು ಸಾವಿರದ ಐದರಂದು ಜಾರಿಗೆ ಬಂತು ಮೊದಲು ಇದ್ದದ್ದು ಮೋಡ್ ವ್ಯಾಟ್ ಅಂತಂದು ಯಾವಾಗಲಿಂದ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಪರಿಚಯ ಮಾಡಿದರು ಬಟ್ ಅದನ್ನು ಅಪ್ಡೇಟ್ ಮಾಡಿ ಇದನ್ನೇನು ಮಾಡಿದ್ರು ವ್ಯಾಟ್ ಅಂತಂದೇಳಿ ಎರಡು ಸಾವಿರದ ಐದರಲ್ಲಿ ತಂದರು ಈಗ ಇದೆ ಜಿ ಎಸ್ ಟಿ ಇದೆ ಓಕೆ ಇದರಲ್ಲಿ ಸಿ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತನೂ ಕೂಡ ಡಿಫ್ರೆನ್ಸಿಯೇಟ್ ಮಾಡ್ತಾರೆ ಇದನ್ನು ಎಲ್ಲಿಂದ ತಗೊಂಡಿದ್ದಾರೆ ಹೇಳಿ ಕೆನಡಾ ಅಲ್ವಾ ಕೆನಡಾದಿಂದ ತೆಗೆದುಕೊಂಡಿದ್ದಾರೆ ನೆಕ್ಸ್ಟ್ ಒನ್ ದೇಶದ ಆರ್ಥಿಕ ಬೆಳವಣಿಗೆ ಅತ್ಯುತ್ತಮ ಅಳತೆ ಯಾವುದು ನೋಡಿ ಆರ್ಥಿಕ ಬೆಳವಣಿಗೆ ಆಗಿದೆ ಅನ್ನೋದಕ್ಕೆ ನಾವು ಯಾವುದರ ಅಳತೆಯ ಮೇಲೆ ಯಾವುದರ ಆಧಾರದ ಮೇಲೆ ಅತ್ಯುತ್ತಮ ಅಳ ಬೆಳವಣಿಗೆ ಆಗಿದೆ ಅಂತಂದು ಹೇಳಿ ಹೇಳ್ತೀವಪ್ಪ ಅಂದರೆ ಇದಕ್ಕೆ ಯಾವುದಪ್ಪ ಅಂದರೆ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ಓಕೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ ನಾವು ದೇಶದ ಆರ್ಥಿಕ ಬೆಳವಣಿಗೆ ಬಗ್ಗೆ ಹಳದಿಯನ್ನು ಮಾಡಬಹುದು ಓಕೆ ನೋಡಿ ಆರ್ಥಿಕ ಬೆಳವಣಿಗೆಯನ್ನು ಅಳೆಯಲು ಹಲವಾರು ವಿಭಿನ್ನ ಮಾರ್ಗ ಮಾರ್ಗಗಳಿದ್ದರೂ ಅತ್ಯುತ್ತಮವಾದ ನೋಡಿ ಈಗ ಬೇರೆ ಬೇರೆ ಮಾರ್ಗಗಳದಾವೆ ಇಲ್ಲ ಅಂತ ಹೇಳ್ತಿಲ್ಲ ಅದರಲ್ಲಿ ಚೆನ್ನಾಗಿರೋದು ಅತ್ಯುತ್ತಮವಾದದ್ದು ಅಂತಂದರೆ ಹಾಗಾಗಿ ಟ್ರ್ಯಾಕ್ ಮಾಡಲು ಮತ್ತು ವರದಿಯನ್ನು ಅಳತೆ ಎಂದರೆ ಒಟ್ಟು ದೇಶೀಯ ಉತ್ಪನ್ನ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ ಓಕೆ ಇದು ನಮಗೆ ಅತ್ಯುತ್ತಮವಾದ ಮಾರ್ಗ ಆಗಿದೆ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಅಳೆಯಲಿಕ್ಕೆ ಓಕೆ ನೆಕ್ಸ್ಟ್ ಒನ್ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ ಎಸ್ ಐ ಡಿ ಬಿ ಐ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದೇಳಿ ಕರೀತಾರೆ ಅಲ್ವಾ ಸ್ಮಾಲ್ ಡೆವ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದೇಳಿ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಏಪ್ರಿಲ್ ಎರಡು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಓಕೆ ಇದನ್ನು ಹೇಳಿದಳು ಏಪ್ರಿಲ್ ಎರಡು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ಇದನ್ನು ಪ್ರಧಾನ ಹಣಕಾಸು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತದಂತ ಪ್ರಧಾನ ಹಣಕಾಸು ಸಂಸ್ಥೆ ಇಂಡಸ್ಟ್ರಿಯಲಿಗೆ ಜ್ ಹಣಕಾಸು ಒದಗಿಸುವ ಪ್ರಧಾನ ಬ್ಯಾಂಕ್ ಅಂದರೆ ಅಂತ ಈಗ ಬ್ಯಾ ಇಲ್ಲಿ ಆಪ್ಷನ್ಸ್ ಕೂಡ ಕೊಡ್ಬೋದು ಈಗ ಇಂಡಸ್ಟ್ರಿಯಲ್ಲಿಗೆ ಯಾವುದು ಅತಿ ಹೆಚ್ಚು ಹಣದ ಸಹಾಯವನ್ನು ಮಾಡುತ್ತೆ ಅಂತಂದು ಹೇಳಿ ಕೇಳಿದರೆ ಐ ಡಿ ಬಿ ಐ ಬ್ಯಾಂಕು ಸ್ಥಾಪನೆ ಮಾಡುತ್ತೆ ಯಾವುದಿದು ಓಕೆ ಎಸ್ ಐ ಡಿ ಬಿ ಐ ಬ್ಯಾಂಕು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಣ್ಣ ಕೈಗಾರಿಕೆಗಳಿಗೆ ಓಕೆ ಹಣಕಾಸು ಹಣಕಾಸು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯದ ಪ್ರಚಾರ ಹಣಕಾಸು ಮತ್ತು ಅಭಿವೃದ್ಧಿಯನ್ನು ಓಕೆ ಈಗ ಈಗಿಲ್ಲೇ ನೋಡಿ ಇದೇನು ಹೇಳಿದರೆ ಸಣ್ಣ ಕೈಗಾರಿಕೆಗಳಿಗೆ ಎಸ್ ಐ ಡಿ ವೈ ಸಣ್ಣ ಕೈಗಾರಿಕೆ ಅಂತ ಹೇಳ್ತಿದ್ದಾರೆ ಓಕೆ ಇದು ಸಣ್ಣ ಕೈಗಾರಿಕೆಗಳಿಗೆ ಆರ್ಥಿಕ ಸಹಾಯನ ಮಾಡ್ತಿದೆ ಹಂಗಾರೆ ಬೇರೆ ಯಾವುದಕ್ಕೆ ಮಾಡುತ್ತೆ ಹಂಗಾರೆ ದೊಡ್ಡ ಕೈಗಾರಿಕೆಗಳಿಗೆ ಯಾವುದು ಐ ಡಿ ಬಿ ಐ ಅಂತಂದೇಳ ಬರುತ್ತೆ ಐ ಡಿ ಬಿ ಐ ವೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದೇಳಿ ಐ ಡಿ ಬಿ ಐ ಅನ್ನೋದು ಇದು ದೊಡ್ಡ ಕೈಗಾರಿಕೆಗಳಿಗೆ ಹಣಕಾಸು ಸಹಾಯವನ್ನು ಮಾಡುತ್ತೆ ಓಕೆ ನೆನ್ಪಿರ್ಲಿದು ಹಾಂ ಇದು ಎಸ್ ಎಮ್ ಎಸ್ ಎಮ್ ಇ ವಲಯದ ಪ್ರಚಾರ ಹಣಕಾಸು ಮತ್ತು ಅಭಿವೃದ್ಧಿಯನ್ನು ಮಾಡುತ್ತೆ ಇದರ ಪ್ರಧಾನ ಕಚೇರಿಯಲ್ಲಿದೆ ಲಕ್ನೋ ಇದೆ ಉತ್ತರ ಪ್ರದೇಶದ ಲಕ್ನೋ ಯು ಪಿ ಓಕೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟ್ರಪ್ರೈ ಎಂಟರ್ಪ್ರೈಸಸ್ ಅಂತ ಹೇಳಿ ಎಂಟರ್ಪ್ರಿನ್ನರ್ ಅಂತಂದೇಳಿ ಕರಿತೀವಲ್ವಾ ಇದಕ್ಕೆ ಇದರ ಪ್ರಚಾರ ಪೂರ್ತಿಯಾಗಿ ಯಾವುದು ನಿರ್ವಹಿಸುತ್ತೆ ಅಂದರೆ ಓಕೆ ಆ ಬ್ಯಾಂಕು ನಿರ್ವಹಿಸುತ್ತದೆ ಇದರ ಪ್ರಧಾನ ಕಚೇರಿಯಲ್ಲಿದೆ ಲಖನೋದಲ್ಲಿದೆ ಭಾರತದಲ್ಲಿ ಯಾವ ವರ್ಷದಲ್ಲಿ ಕಾಗದ ಕರೆನ್ಸಿಯನ್ನು ಮೊದಲು ಪ್ರಾರಂಭಿಸಲಾಯಿತು ನೆನ್ಪಿಟ್ಕೊಳ್ಳಿ ಕಾಗದ ಕರೆನ್ಸಿಯನ್ನು ಕಾಗದ ಕರೆನ್ಸಿಯನ್ನು ಮೊದಲು ಪ್ರಾರಂಭಿಸಿದ್ದು ಯಾವಾಗ ಅಂತಂದೇಳಿ ಕೇಳ್ತಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹದಿನೆಂಟುನೂರ ಅರವತ್ತ ಒಂದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಕಾಗದ ಕರೆನ್ಸಿಯನ್ನು ಏನು ಮಾಡ್ತಾರೆ ಪರಿಚಯಿಸ್ತಾರೆ ಹಂಗಾರೆ ಅದಕ್ಕಿಂತ ಮುಂಚೆ ಇರಲಿಲ್ವಾ ಅಂತಂದು ಕೇಳಿದರೆ ಹೌದು ಇತ್ತು ಅದು ಯಾರಲ್ಲಿತ್ತು ಭಾರತದಲ್ಲಿ ಆರಂಭಿಕ ಪೇಪರ್ ಕರೆನ್ಸಿಯನ್ನು ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬಿಹಾರ ಮತ್ತು ಓಕೆ ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬಿಹಾರ ಎರಡು ರಾಜ್ಯಗಳು ಮತ್ತು ಎಲ್ಲಿವರೆಗಂದರೆ ಹದಿನೇಳುನೂರ ಎಪ್ಪತ್ತ್ಮೂರಿಂದ ಎಪ್ಪತ್ತೈದುವರೆಗೂ ಮತ್ತು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಹದಿನೇಳುನೂರ ಎಪ್ಪತ್ತರಿಂದ ಹದಿನೆಂಟುನೂರ ಮೂವತ್ತೆರಡರಂತಹ ಖಾಸಗಿ ಮತ್ತು ಅರೆ ಸರ್ಕಾರಿಕ ಬ್ಯಾಂಕ್ಗಳು ಬಿಡುಗಡೆ ಮಾಡ್ತಿದ್ದಂತೆ ಇವುಗಳು ಏನು ಮಾಡ್ತಿದ್ದು ಪೇಪರ್ನಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕೆ ಯಾರ್ಯಾರಿಗೆ ಕೊಟ್ಟಿದ್ರಪ್ಪ ಅಂತಂದರೆ ಓಕೆ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಹಿಂದೂಸ್ತಾನಿಗೆ ಖಾಸಗಿ ಮತ್ತು ಅರಿ ಸರ್ಕಾರಿ ಬ್ಯಾಂಕ್ಗಳು ಈ ಹಣವನ್ನು ಬಿಡುಗಡೆ ಮಾಡ್ತಿದ್ದಂತೆ ಇದನ್ನು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೇಪರ್ ಕರೆನ್ಸಿ ಆ್ಯಕ್ಟ್ ನೋಡಿ ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೇಪರ್ ಕರೆನ್ಸಿ ಆ್ಯಕ್ಟನ್ನು ಜಾರಿಗೊಳಿಸಲಾಯಿತು ಭಾರತ ಸರ್ಕಾರ ಕಾಗದ ಕರೆನ್ಸಿಯನ್ನು ರಚಿಸುವ ಮತ್ತು ವಿತರಿಸುವ ಏಕೈಕ ಹಕ್ಕನ್ನು ಹೊಂದಿತು ಯಾವಾಗ ಹದಿನೆಂಟುನೂರ ಅರವತ್ತೊ ಅರವತ್ತೊಂದಕ್ಕಿಂತ ಮುಂಚೆಗೆ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಬ್ಯಾಂಕುಗಳು ಖಾಸಗಿ ಮತ್ತು ಅರಿ ಸರ್ಕಾರಿ ಬ್ಯಾಂಕ್ಗಳಾಗಿ ಮೊದಲು ಏನು ಮಾಡ್ತಿದ್ವು ಪೇಪರ್ ಕರೆನ್ಸಿಯನ್ನು ರಿಲೀಸ್ ಮಾಡ್ತಿದ್ವು ಅದಾದ ನಂತರ ಏನು ಮಾಡಿದ್ರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೇಪರ್ ಕರೆನ್ಸಿ ಆ್ಯಕ್ಟ್ ಅಂತ ಮಾಡ್ತಾರೆ ಭಾರತ ಸರ್ಕಾರ ಆ ಆ್ಯಕ್ಟ್ನಿಂದ ಸಂಪೂರ್ಣವಾದ ಕರೆನ್ಸಿಯನ್ನು ಭಾರತ ಸರ್ಕಾರ ರಚಿಸುವ ನೋಡಿ ರಚಿಸುವ ವಿಸ್ತರಿಸುವ ಏಕೈಕ ಹಕ್ಕನ್ನು ಒಳಗೊಂಡಿದೆ ಓಕೆ ನೆಕ್ಸ್ಟ್ ಒನ್ ಬಡತನ ವಿಷವರ್ತುಲ ಇದನ್ನು ಕ್ವೆಶನ್ಸ್ ಬಂದಿದೆ ಕೆ ಪಿ ಸಿಯಲ್ಲಿ ಓಕೆ ಬಡತನ ವಿಶ್ವವರ್ತುಲ ಪರಿಕಲ್ಪನೆ ಇದಕ್ಕೆ ಸಂಬಂಧಿಸಿದೆ ಓಕೆ ಇಲ್ಲಿ ನೋಡಿ ಇಂಗ್ಲೀಷ್ನಲ್ಲಿ ವಿ ಸಿ ಎಸ್ ಸರ್ಕಲ್ ಆಫ್ ಪಾವರ್ಟಿ ಅಂತಂದೇಳಿ ಕರೀತಾರೆ ವಿ ಸಿ ಎಸ್ ಓಕೆ ಇದನ್ನು ಸಂಬಂಧಿಸಿದೆ ಯಾರು ಸಂಬಂಧಿಸಿದ್ದಾರೆ ಅಂದರೆ ಇದನ್ನು ಯಾರು ಹೇಳಿದ್ದಾರೆ ಅಂತಂದರೆ ರ್ಯಾಗ್ನರ್ ನೂರ್ಕ್ಸ್ ನೂರ್ಕ್ಸೆ ರ್ಯಾಗ್ನರ್ ನೂರ್ಕ್ಸೆ ಅನ್ನೋರು ಇದನ್ನು ಹೇಳಿದ್ದಾರೆ ಏನಂತ ಇನ್ ಡೀಟೇಲಾಗಿ ನೋಡೋದಾದರೆ ಇದರಲ್ಲಿ ಏನಂತ ಹೇಳಿದ್ದಾರೆ ಓಕೆ ಹತ್ತೊಂಬತ್ತುನೂರ ಐವತ್ಮೂರ ಐವತ್ತ್ಮೂರರಲ್ಲಿ ಅರ್ಥಶಾಸ್ತ್ರಜ್ಞ ಕಡಿಮೆ ಮಟ್ಟದ ಆರ್ಥಿಕ ಚಟುವಟಿಕೆಗಳನ್ನು ಪ್ರದರ್ಶಿಸಲು ಬಡತನ ಸಿದ್ಧಾಂತದ ಮಾದರಿ ವಿಷವರ್ತುಲವನ್ನು ಪರಿಚಯಿಸಿದರು ಯಾವುದರ ಮಾದರಿ ಆಗಿರ್ತಿದ್ದು ಬಡತನ ಸಿದ್ಧಾಂತದ ಮಾದರಿ ಆಗಿತ್ತು ಏನಂತ ಹೇಳ್ತಿದ್ರೆ ಬಡತನ ವಿಶ್ವವರ್ತಲವು ಬಡತನಕ್ಕೆ ಬಡತನವೇ ಕಾರಣ ಎಂದು ಸೂಚಿಸ್ತದೆ ಅಂತ ಹೇಳ್ತಾನೆ ಅವರು ರೆ ನೂಕೆ ನೂರ್ಕ್ಸೆಯರು ಏನು ಹೇಳ್ತಿದ್ರೆ ಬಡತನಕ್ಕೆ ಬಡತನವೇ ಕಾರಣ ಅಂತಂದು ಹೇಳಿ ಹೇಳ್ತಿದ್ದಾರೆ ವಿಶ್ವವರ್ತಲದಲ್ಲಿ ಇದರ ಅಂಡರ್ನಲ್ಲಿ ಬ ಹೇಳ್ತಿರೋದು ಅವರು ಓಕೆ ಈಗ ಅದು ಹೆಂಗೆ ಅಂತ ಹೇಳ್ತಿದ್ರು ನೋಡಿ ಒಬ್ಬ ಬಡ ವ್ಯಕ್ತಿ ತನ್ನ ಆಸ್ ಅಸ್ತಿತ್ವದಲ್ಲಿರುವ ಸಾಲವನ್ನು ಮರುಪಾವತಿಸಲು ಸಾಲವನ್ನು ಪಡೆಯುತ್ತಾನೆ ಇನ್ನು ಕೆಲವು ಆ ಮೂಲಕ ಸಾಲವನ್ನು ಸೇರಿಸುತ್ತಾನೆ ಅಂತಂದು ಹೇಳ್ತಾನೆ ಈಗ ಅವನತ್ರ ನೂರು ರೂಪಾಯಿ ಸಾಲ ಐತೆ ಈ ಸಾಲ ತೀರ್ಸ್ಲಿಕ್ಕೆ ಮತ್ತೊಂದು ಒಂದು ನೂರು ರೂಪಾಯಿ ಸಾಲ ಮಾಡ್ತಾನೆ ಯಾಕಂದರೆ ಈ ಸಾಲ ಇವನು ಏನಾಗ್ತಿದ್ದಾನೆ ಮತ್ತೆ ಬಡತನ ಸಾಲ ಮಾಡ್ತಿರೋದ್ರಿಂದ ಬ ಏನಾಗ್ತದೆ ಮತ್ತೆ ಸಾಲದಿಂದ ಸಾಲ ಸಾಲದಿಂದ ಮತ್ತೆ ಸಾಲ ಆಗುತ್ತೆ ಹಾಗಾಗಿ ಬಡತನಕ್ಕೆ ಬಡತನವೇ ಕಾರಣ ಅಂತಂದೇಳಿ ರ್ಯಾಗ್ನೆರ್ ನ್ಯೂಕ್ಸೆ ಅವರು ಈ ಯಾವುದಿದು ಬಡತನದ ವಿಷವರ್ತುಲ ಅಂತಂದೇಳಿ ಓಕೆ ಬಡತನದ ವಿಷವರ್ತುಲ ವಿಷಯ ಸರ್ಕಲ್ ಅಂತಂದೇಳಿ ಒಂದು ಪರಿಕಲ್ಪನೆಯನ್ನು ಕೊಟ್ಟಿರ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಇದನ್ನ ಅವಾಗಲೇ ಹೇಳಿದ್ವಲ್ಲ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಭಾರತದಲ್ಲಿ ಎಷ್ಟು ಎಷ್ಟು ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿತು ಇದಕ್ಕೆ ಸರಿಯಾದ ಉತ್ತರ ಯಾವುದು ಹದಿನಾಲ್ಕು ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸ್ತದೆ ಹಾಗಾದ್ರೆ ಇದು ಎಷ್ಟು ಯಾವ ಥರ ಅಂದರೆ ಐವತ್ತು ಕೋಟಿಗಿಂತ ಹೆಚ್ಚು ಆದಾಯ ಹೊಂದಿರುವ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸ್ತದೆ ಕ್ರೋರ್ ಐವತ್ತು ಕೋಟಿಗೆ ಹೆಚ್ಚು ಹೆಚ್ಚು ಬಂಡವಾಳ ಹೊಂದಿರುವ ಬ್ಯಾಂಕುಗಳನ್ನು ಏನು ಮಾಡ್ತಾರೆ ರಾಷ್ಟ್ರೀಕರಣಗೊಳಿಸ್ತಾರೆ ಯಾರು ಇಂದಿರಾ ಗಾಂಧಿಯವರು ಹಾಂ ನೋಡ್ಬೋದು ಇಲ್ಲಿ ಯಾವ ಬ್ಯಾಂಕ್ಗಳಿದ್ದಾವೆ ಅಂತಂದೇಳಿ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ನೋಡಿ ಕೆನರಾ ಬ್ಯಾಂಕ್ ಆವಾಗಲೇ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಏನು ರಾಷ್ಟ್ರೀಕರಣಗೊಂಡಿದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ದೇನಾ ಬ್ಯಾಂಕು ಅಲಹಾಬಾದ್ ಬ್ಯಾಂಕು ಇಂಡಿಯನ್ ಬ್ಯಾಂಕು ಓಕೆ ಈ ಥರ ನಮ್ಗೆ ಏನು ಕೊಟ್ಟು ಲೀಸ್ಟನ್ನು ಕೊಟ್ಟು ಒಂದು ನಾಲ್ಕು ಕೊಟ್ಟು ಇದರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳು ಹದಿನಾಲ್ಕು ಬ್ಯಾಂಕಿನಲ್ಲಿ ಸೇರ್ಪಡೆ ಆಗದಿರುವ ಬ್ಯಾಂಕ್ ಅಂತ ಹೇಳ್ಬೋದು ಇಲ್ಲವೂ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಶಿಕರಣಗೊಳ್ಳದ ಬ್ಯಾಂಕ್ ಯಾವುದು ಅಂತಲೂ ಕೂಡ ನಿಮಗೆ ಕೇಳ್ಬೋದು ಓಕೆ ಒಂದು ನಾಲ್ಕು ಬ್ಯಾಂಕ್ ಕೊಟ್ಟು ಅದರಲ್ಲಿ ಯಾವ ಸೇರಲ್ಲ ಇದಕ್ಕೆ ಗುಂಪಿಗೆ ಸೇರಲ್ಲ ಆ ಥರ ಕ್ವಶನ್ಸನ್ನು ಕೂಡ ಕೇಳ್ಬೋದು ಅದಕ್ಕಾಗಿ ಇವೆಲ್ಲ ಗೊತ್ತಿರಬೇಕು ನಿಮಗೆ ಫೀಡನ್ನು ಕೂಡ ಕೊಡ್ತೀನಿ ಅಂತೆ ಓಕೆ ಕೈಗಾರಿಕೆ ನೀತಿಯ ನಿರ್ಣಯದ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತಾರ ಕೈಗಾರಿಕೆಗಳನ್ನು ಎಷ್ಟು ವರ್ಗಗಳಾಗಿ ವಿಂಗಡಿಸಲಾಗಿದೆ ಹೇಳಿ ಕೇಳ್ತಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರರ ಕೈಗಾರಿಕೆಗಳನ್ನು ಎಷ್ಟು ವರ್ಗಗಳಾಗಿ ವಿಂಗಡಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೂರಾಗಿರುತ್ತೆ ಹ್ಯಾಂಗಾರೆ ಮೊದಲ ಕರ್ಗ ಕೈಗಾರಿಕೆ ನೀತಿ ಯಾವಾಗ ಬಂತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮೊದಲ ಕೈಗಾರಿಕೆ ನೀತಿ ಆಮೇಲೆ ಬಂದದ್ದು ಹತ್ತೊಂಬತ್ತು ನೂರ ಐವತ್ತಾರದು ಹೊಸಾದಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಓಕೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಓಕೆ ಇದು ಮತ್ತು ಇನ್ನೊಂದು ಎರಡು ಸಾವಿರದ ಓಕೆ ಎರಡು ಸಾವಿರದ ಎರಡು ಎರಡು ಸಾವಿರದ ಐ ಥಿಂಕ್ ಎರಡು ಸಾವಿರದ ಎರಡು ಇಲ್ಲ ಎರಡು ಸಾವಿರದ ಆರು ಇರಬೇಕನ್ಸುತ್ತೆ ಸಣ್ಣ ಕೈಗಾರಿಕೆಗಳ ನೀತಿ ಸಣ್ಣ ಕೈಗಾರಿಕೆ ನೀತಿ ಅಂತಂದೇಳಿ ಒಂದು ತರ್ತಾರೆ ಸಣ್ಣ ಕೈಗಾರಿಕೆ ನೀತಿ ಅಂತ ಹೇಳಿ ಇದನ್ನು ಕಮೆಂಟ್ ತಿಳಿಸಿ ಎರಡು ಸಾವಿರದ ಎರಡುನ ಎರಡು ಸಾವಿರದ ಆರುನ ಅಂತಂದೇಳಿ ಓಕೆ ಈ ಮೂರು ಕೈಗಾರಿಕೆಗಳನ್ನು ಆ ನೀತಿಯನ್ನು ತಂದಿದ್ದಾರೆ ಅದರಲ್ಲಿ ಇ ಈ ತೊಂಬತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಯಾವುದರ ಬೇಸಾಗಿ ಮಾಡಿದರು ಅಂತಂದರೆ ಹತ್ತೊಂಬತ್ತು ನೂರ ಐವತ್ತಾರರ ಬೇಸಾಗಿ ಈ ಥರ ಕ್ವಶನ್ಸನ್ನು ಕೇಳಿದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಹೊಸ ಕೈಗಾರಿಕೆ ನೀತಿಯು ಯಾವ ಕೈಗಾರಿಕೆ ನೀತಿಯ ಓಕೆ ನಿರ್ಣಯಗಳನ್ನು ಒಳಗೊಂಡಿದೆ ಅಂತಂದೇಳಿ ಕೇಳಿದರೆ ಇದಕ್ಕೆ ಹತ್ತೊಂಬತ್ತು ನೂರ ಐವತ್ತಾರರ ಕೈಗಾರಿಕೆ ನೀತಿಯನ್ನೇ ಒಳಗೊಂಡಿರ್ತದೋದು ಓಕೆ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹೊಸ ಕೈಗಾರಿಕೆ ನೀತಿಯನ್ನು ತರ್ತಾರೆ ಓಕೆ ಓಕೆ ಈಗ ನೋಡಿ ಮೂರು ಮೂರು ರೀತಿಯಾಗಿ ಹೇಳಿದ್ರಲ್ವಾ ಈಗ ನೋಡಿ ಹತ್ತೊಂಬತ್ತು ನೂರ ಐವತ್ತಾರು ಕೈಗಾರಿಕೆ ನೀತಿ ನಿರ್ಣಯದ ಪ್ರಕಾರ ಮಾಲೀಕತ್ವದ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಮೂರು ವರ್ಗಗಳಾಗಿ ವಿಂಗಾರಿಸಲಾಗಿದೆ ಓಕೆ ಮೂರು ವರ್ಗಗಳು ಅದರಲ್ಲಿ ಯಾವುದು ಮೊದಲನೇ ವರ್ಗವು ಸಾರ್ವಜನಿಕ ವಲಯದ ಉದ್ಯಮಗಳಾಗಿ ಪ್ರತ್ಯೇಕವಾಗಿ ಸ್ಥಾಪಿಸಬಹುದಾದ ಮತ್ತು ಅಭಿವೃದ್ಧಿಪಡಿಸಬಹುದಾದ ಕೈಗಾರಿಕೆಗಳನ್ನು ಒಳಗೊಂಡಿತ್ತು ಮೊದಲನೇದು ಸಾರ್ವಜನಿಕವಾಗಿ ಉದ್ಯಮಗಳನ್ನು ಸ್ಥಾಪಿಸಬಹುದು ಮತ್ತು ಅಭಿವೃದ್ಧಿಪಡಿಸ್ಬೋದು ಅಂತೇಳಿ ಹೇಳ್ತೈತೆ ಓಕೆ ಮೊದಲನೇ ನೀತಿ ಎರಡನೇ ನೀತಿ ಏನಂತೆ ಎರಡನೇ ವರ್ಗವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಮತ್ತು ಖಾಸಗಿ ವಲಯದ ಇಬ್ಬರು ಕೂಡ ಏನು ಮಾಡ್ಬೋದು ಉದ್ಯಮವನ್ನು ಸ್ಥಾಪನೆ ಮಾಡ್ಬೋದು ಅಭಿವೃದ್ಧಿಪಡಿಸ್ಬೋದು ಇದು ದ್ವಿತೀಯ ಪಾತ್ರವನ್ನು ವಹಿಸುತ್ತೆ ಎರಡನೇದು ಮೊದಲನೇದು ಬರೀ ಸಾರ್ವಜನಿಕವಾಗಿ ಎರಡನೇದು ಸಾರ್ವಜನಿಕ ಮತ್ತು ಖಾಸಗಿ ಇಬ್ಬರು ಸೇರಿಕೊಂಡೇನು ಒಂದು ಪ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸ್ಬೋದು ಮತ್ತು ಉದ್ಯಮವನ್ನು ಸ್ಥಾಪನೆ ಮಾಡ್ಬೋದು ಅಂತಂದೇಳಿ ಹೇಳುತ್ತೆ ಮೂರನೇದೇ ನೋಡಿ ಮೂರನೇ ವರ್ಗವು ವರ್ಗಗಳನ್ನು ನಿರ್ದಿಷ್ಟಪಡಿಸಿದ ಹೊರತುಪಡಿಸಿ ಎಲ್ಲ ಕೈಗಾರಿಕೆಗಳನ್ನು ಒಳಗೊಂಡಿತ್ತು ಮತ್ತು ಖಾಸಗಿ ವಲಯಕ್ಕೆ ಮುಕ್ತವಾಗಿತ್ತು ಓಕೆ ಮೇಲೆ ಕೊಟ್ಟರೆವನ್ನು ಹೊರತುಪಡಿಸಿ ಖಾಸಗಿ ವಲಯಕ್ಕೆ ಏನು ಮಾಡಿದ್ರೆ ಮುಕ್ತವಾದ ಓಕೆ ಮುಕ್ತ ಮುಕ್ತವಾಗಿ ಕೈಗಾರಿಕೆಗಳನ್ನು ಸ್ಥಾಪಲಿಕ್ಕೆ ಉದ್ಯಮವನ್ನು ಮುನ್ನಡೆಸಲಿಕ್ಕೆ ಅವಕಾಶವನ್ನು ಕೊಡುತ್ತೆ ಯಾವುದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಓಕೆ ಪೂರ್ತಿ ಫ್ರೀಡಮನ್ನು ಕೊಟ್ಟಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಯಾಕೆಂದರೆ ಇದೇ ಬೇಸ್ನಾಗಿ ಹತ್ತೊಂಬತ್ತು ಸಾವಿರ ತೊಂಬತ್ತೊಂದರ ಕಾಯ್ದೆಯನ್ನು ಮಾಡಿದರು ಓಕೆ ಕೈಗಾರಿಕೆ ನೀತಿ ಕಾಯ್ದೆಯಾಗಿ ಓಕೆ ಹಾಗಾಗಿ ಪೂರ್ತಿ ಸಾರ್ವಜನಿಕ ಖಾಸಗಿ ವಲಯಕ್ಕೆ ಕೊಟ್ಟಿದ್ದು ನೀವು ಖಾಸಗಿ ವಲಯನೂ ಮಾಡ್ಬೋದು ಮತ್ತು ಸಾರ್ವಜನಿಕ ವಲಯನೂ ಮಾಡ್ಬೋದು ಅಂತ ಹೇಳಿ ನಮ್ಮದು ಮಿಶ್ರ ಆರ್ಥಿಕತೆ ಅಲ್ವಾ ಸಾರ್ವಜನಿಕ ಮತ್ತು ನಮ್ಮದು ಮಿಶ್ರ ಆರ್ಥಿಕತೆ ನೆನಪಿರಲಿ ಮಿಶ್ರ ಆರ್ಥಿಕತೆ ಮತ್ತು ಇಲ್ಲಿ ಸಾರ್ವಜನಿಕನೂ ಸಾರ್ವಜನಿಕವಾಗಿ ಪೈಪೋಟಿ ಮಾಡ್ತಾರೆ ಮತ್ತು ಖಾಸಗಿಯವರು ಕೂಡ ಪೈಪೋಟಿ ಮಾಡ್ತಾರೆ ಸಾರ್ವಜನಿಕ ಅಂತಂದರೆ ಯಾರು ಬರ್ತಾರೆ ಸರ್ಕಾರ ಓಕೆ ಹಾಗಾಗಿ ಇದಕ್ಕೆ ಮಿಶ್ರ ಆರ್ಥಿಕತೆ ಅಂತ ಹೇಳ್ತಾರೆ ಓಕೆ ಇದನ್ನು ಜಾಸ್ತಿಯಾಗಿ ನಮಗೆ ಖಾಸಗಿ ವಲಯಕ್ಕೆ ಜಾಸ್ತಿ ಇದನ್ನು ಕೊಡುಗೆ ಕೊಟ್ಟಿದ್ದು ಯಾವುದಪ್ಪ ಅದು ಸ್ವಲ್ಪ ತೊಂಬತ್ತೊಂದರದು ಓಕೆ ನೆಕ್ಸ್ಟ್ ಒನ್ ರಾಜ್ಯ ಸರ್ಕಾರದ ಆದಾಯದ ಹೆಚ್ಚಿನ ಪಾಲು ಬಂದದ್ದು ನೋಡಿ ಈಗ ರಾಜ್ಯ ಸರ್ಕಾರದ ಆದಾಯಕ್ಕೆ ಹೆಚ್ಚಿನ ಪಾಲು ಬಂದದ್ದು ಯಾವುದರಿಂದ ಅಂತಂದೇಳಿ ಕೇಳ್ತಿದ್ದಾರೆ ಹೆಚ್ಚಿನ ಪಾಲು ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಪಾಲು ಯಾವುದರಿಂದ ಬರುತ್ತೆ ನೋಡಿ ಸಾಮಾನ್ಯ ಮಾರಾಟ ತೆರಿಗೆನ ಭೂಕಂದಾಯನ ಒಕ್ಕೂಟ ಅಬ ಅಬಕಾರಿ ಸುಂಕದ ಪಾಲು ಅಥವಾ ನೋಂದಣಿ ಶುಲ್ಕನ ಇದಕ್ಕೆ ಸರಿಯಾದ ಉತ್ತರ ಅದು ಸಾಮಾನ್ಯ ಮಾರಾಟ ತೆರಿಗೆಯಿಂದ ಓಕೆ ಓಕೆ ಸರ್ವಿಸ್ ಟ್ಯಾಕ್ಸ್ ಅಂತಂದು ಹೇಳಿ ಕರಿತೀವಲ್ವಾ ಅದರ ಮೇಲೆ ಬರುತ್ತಲ್ವಾ ಅದಕ್ಕೆ ನಾವು ಅದರಿಂದ ಹೆಚ್ಚಿನ ಪಾಲು ಆದಾಯ ಬರುತ್ತೆ ಸರ್ಕಾರಕ್ಕೆ ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ಇನ್ ಡೀಟೇಲಾಗಿ ನೋಡೋದಾದರೆ ರಾಜ್ಯದ ಆದಾಯದ ಮುಖ್ಯ ಮೂಲವೆಂದರೆ ರಾಜ್ಯ ತೆರಿಗೆಗಳು ಇದು ಪ್ರಾಥಮಿಕವಾಗಿ ವೈಯಕ್ತಿಕ ಆದಾಯ ತೆರಿಗೆಗಳು ಮತ್ತು ಸಾಮಾನ್ಯ ಮಾರಾಟ ತೆರಿಗೆಗಳನ್ನು ಒಳಗೊಂಡಿರುತ್ತೆ ಮೂರು ಪ್ರಕಾರದ ಆದಾಯ ಬರುತ್ತೆ ಅದರಲ್ಲಿ ಸಾಮಾನ್ಯ ಮಾರಾಟ ತೆರಿಗೆ ಹೆಚ್ಚಿನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒಂದು ಒಳಗೊಂಡಿರುತ್ತೆ ನೋಡಿ ಇಲ್ಲಿ ಕಾರ್ಪೊರೇಟ್ ತೆಗೆಯೋ ತೆರಿಗೆಯು ಆದಾಯದ ಏಕೈಕ ದೊಡ್ಡ ಮೂಲವಾಗಿದೆ ಯಾವುದಕ್ಕೆ ಕಾರ್ಪೊರೇಟ್ ತೆರಿಗೆ ಏಕೈಕ ದೊಡ್ಡ ಮೂಲ ಯಾವುದಕ್ಕೆಪ್ಪ ಅಂದರೆ ಭಾರತ ಸರ್ಕಾರಕ್ಕೆ ನೆನ್ಪಿಟ್ಕೊಳ್ಳಿ ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚು ಅತಿ ದೊಡ್ಡ ಮೂಲ ಯಾವುದಪ್ಪ ಅಂದರೆ ಕಾರ್ಪೊರೇಟ್ ತೆರಿಗೆ ಆಗಿರುತ್ತೆ ಕಾರ್ಪೊರೇಟ್ ತೆರಿಗೆ ವಿಧಿಸೋ ಕಾರ್ಪೊರೇಟ್ ತೆರಿಗೆಯನ್ನು ಕೊಡೋರು ಯಾರಾಗಿರ್ತಾರೆ ಹೇಳಿ ಓಕೆ ಕೈಗಾರಿಕೆಗಳಲ್ಲಿ ಬಂದಿರುವ ಲಾಭದ ಆದಾಯದ ಆಧಾರದ ಮೇಲೆ ಕಾರ್ಪೊರೇಟ್ ತೆರಿಗೆಯನ್ನು ಕೊಡ್ತಾರೆ ಓಕೆ ಉದ್ಯಮದವರು ಉದ್ಯಮಿಗಳು ಕೊಡ್ತಾರೆ ಇದನ್ನು ಕಾರ್ಪೊರೇಟ್ ತೆರಿಗೆಯನ್ನು ಓಕೆ ಹದಿನೈದು ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು ಓಕೆ ಇದನ್ನು ಗೊತ್ತಿರುತ್ತೆ ನಿಮಗೆ ಎನ್ ಕೆ ಸಿಂಗ್ ಅವರು ಓಕೆ ಗೊತ್ತಿಲ್ಲದವರಿಗೂ ಗೊತ್ತು ಮಾಡ್ಕೊಳ್ಳಿ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಎನ್ ಕೆ ಸಿಂಗ್ ಓಕೆ ಎನ್ ಕೆ ಸಿಂಗ್ ಅವರ ಪೂರ್ತಿ ಹೆಸರೇನು ಓಕೆ ಎನ್ ಕೆ ಸಿಂಗ್ ಯಾರಾಗಿರ್ತಾರೆ ಅಂತದನ್ನು ಕೂಡ ಕೇಳ್ಬೋದು ಅರ್ಥ ಎನ್ ಕೆ ಸಿಂಗ್ ಯಾರು ಅಂತಂದೇಳಿ ಇವರು ಅರ್ಥಶಾಸ್ತ್ರಜ್ಞ ಮತ್ತು ಮಾಜಿ ಭಾರತೀಯ ಆಡಳಿತ ಅಂದರೆ ಐ ಎ ಎಸ್ ಅಧಿಕಾರಿ ಕೂಡ ಆಗಿರುತ್ತಾರೆ ಅಧಿಕಾರಿಯಾಗಿ ಎನ್ ಕೆ ಸಿಂಗ್ ಅವರು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ ಓಕೆ ಇವರು ಕೂಡ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ ಮತ್ತು ಐ ಎ ಎಸ್ ಅಧಿಕಾರಿ ಕೂಡ ಆಗಿರ್ತಾರೆ ಈ ಥರ ಕೇಳ್ಬೋದು ಎನ್ ಕೆ ಸಿಂಗ್ ಅವರು ಯಾರು ಅಂತಂದು ಹೇಳಿ ಓಕೆ ಏನಾಗಿದ್ದರು ಅದರಲ್ಲಿ ಪರಿಣಿತಿ ಹೊಂದಿದ್ರು ಅಂತಲೂ ಕೂಡ ಕೇಳಬೋದು ಓಕೆ ಅರ್ಥಶಾಸ್ತ್ರ ಆತ್ಮೀಯ ಹಣದ ನೀತಿ ನೋಡಿ ಈ ಥರ ಕ್ವಶನ್ಸ್ ಆಗಿದೆ ಬಟ್ ಆದರೆ ಇದನ್ನು ಕೇಳೇ ಕೇಳ್ತಾರೆ ಈ ಥರ ಕ್ವಶನ್ಸನ್ನು ಇದಕ್ಕೆ ಮಾರ್ಕ್ ಮಾಡಿಟ್ಕೊಳ್ಳಿ ಈ ಥರ ಕ್ವೆಶನ್ಸನ್ನು ಕೇಳೇ ಕೇಳ್ತಾರೆ ಆತ್ಮೀಯ ಹಣದ ನೀತಿಯು ಏನನ್ನು ಸೂಚಿಸುತ್ತದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಿ ಕೂಡ ಬರ್ತಿದೆ ನೋಡಿ ಡಿಯರ್ ಮನಿ ಪಾಲಿಸಿ ಡಿಯರ್ ಮನಿ ಪಾಲಿಸಿ ಏನನ್ನು ಸೂಚಿಸ್ತದೆ ಈ ಕ್ವಶನ್ಸ್ ಆಲ್ಮೋಸ್ಟ್ ಅಲ್ಲಿ ಬಂದು ಹೋಗಿದೆ ಎಷ್ಟಕ್ಕೊಂದ್ಸಲಿ ಓಕೆ ಇದು ಏನು ಸೂಚಿಸ್ತದಪ್ಪ ಅಂದರೆ ಹೆಚ್ಚಿನ ಬಡ್ಡಿ ದರಗಳನ್ನು ಸೂಚಿಸ್ತದೆ ಓಕೆ ಯಾಕೆ ಹೆಚ್ಚಿನ ಬಡ್ಡಿ ದರಗಳನ್ನು ಸೂಚಿಸ್ತದೆ ಇಲ್ಲಿ ನೋಡಿ ಡಿಯರ್ ಮನಿ ಪಾಲಿಸಿಯು ವಿತ್ತೀಯ ನೀತಿಯಾಗಿದ್ದು ಓಕೆ ಓಕೆ ವಿತ್ತೀಯ ನೀತಿಯಾಗಿರುತ್ತೆ ಇದು ಬಡ್ಡಿದರಗಳನ್ನು ಹೆಚ್ಚಿಸುವ ಮೂಲಕ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಆರ್ ಬಿ ಐ ನಿರ್ಬಂಧಿಸುತ್ತದೆ ಓಕೆ ಡಿಯರ್ ಮನಿ ಪಾಲಿಸಿಯನ್ನು ಮಾಡುವವರು ಯಾರಪ್ಪ ಅಂದರೆ ಆರ್ ಬಿ ಐ ಆಗಿರುತ್ತೆ ಓಕೆ ಸ್ಪೆಷಲ್ ಪಾಯಿಂಟು ಯಾರು ಆರ್ ಬಿ ಐ ಆಗಿರುತ್ತೆ ಇದನ್ನು ಮಾಡ್ತಾರೆ ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸುತ್ತಳು ನೋಡಿಗ ಹಣದುಬ್ಬರವನ್ನು ನಿಯಂತ್ರಿಸಲು ಏನು ಮಾಡ್ತಾರೆಪ್ಪ ಅಂದರೆ ಆರ್ ಬಿ ಐ ಅವರು ಡಿಯರ್ ಮನಿ ಪಾಲಿಸಿಯನ್ನು ಮಾಡ್ತಾರೆ ಡಿಯರ್ ಮನಿ ಪಾಲಿಸಿ ಅಂದರೆ ಏನು ಹೇಳಿ ಬಡ್ಡಿಯನ್ನು ಅತಿ ಹೆಚ್ಚು ಬಡ್ಡಿಯನ್ನು ಏರ್ತಾರೆ ಓಕೆ ಈಗ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ನಮಗೆ ನಾವು ಯಾವುದಾದ್ರೂ ವೆಹಿಕಲ್ಸ್ ತಗೋ ಈಗ ಓಮ್ ಲೋನ್ ತೊಗೊಳೋಣ ಈಗ ಓಕೆ ಮಿನಿಮಮ್ ಎಷ್ಟಿದೆ ಟ್ವೆಲ್ ಟು ತರ್ಟೀನ್ ಪರ್ಸೆಂಟ್ ಇದೆ ಇವಾಗ ಬ್ಯಾಂಕ್ಗಳು ಸಾಲ ಕೊಡೋದು ಈಗ ಅದೇ ಓಮ್ ಲೋನ್ ತೊಗೊಳಕ್ಕೆ ಹೋದೆ ಅಂದರೆ ಎಷ್ಟು ಮಾಡ್ಬೋದಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಂತಂದೇಳಿ ಕೂಡ ಮಾಡ್ಬೋದು ಯಾಕಂದರೆ ಹಣದುಬ್ಬರ ಹಣದುಬ್ಬರ ಯಾವಾಗ ಆಗುತ್ತೆ ಹಣಕ್ಕೆ ವ್ಯಾಲ್ಯೂ ಯಾವಾಗ ಇರೋಲ್ಲ ಅವಾಗ ಹಣದುಬ್ಬರ ಆಗೋದು ಈಗ ನಾನೀಗ ಒಂದು ಪ್ಯಾಕೆಟ್ ಹಾಲು ತರ್ತೀನಪ್ಪ ಈಗ ಒಂದು ನಲ್ವತ್ತು ರೂಪಾಯಿ ಪ್ಯಾಕೆಟ್ ಹಾಲು ಇದೀಗ ಅದು ಈಗ ಒಂದು ನಲ್ವತ್ತು ರೂಪಾಯಿ ಪ್ಯಾಕೆಟ್ ಹಾಲ್ ಇದೆ ಅಲ್ವಾ ಅದನ್ನು ನಾನು ಇದೇ ಹಾಲು ಪ್ಯಾಕೆಟ್ ನಲ್ವತ್ತು ರೂಪಾಯಿ ಇರೋದು ಈಗ ನಾನು ಎಷ್ಟು ಕೊಡ್ತಿದ್ದೀನಿ ಈಗ ಇನ್ನೂರು ರೂಪಾಯಿ ಕೊಡ್ತಿದ್ದೀನಿ ಅಂತಂದರೆ ಇದೇನಾಗಿದೆ ಹಣದುಬ್ಬರ ಆಗಿದೆ ಹಣಕ್ಕೆ ವ್ಯಾಲ್ಯೂ ಇಲ್ಲ ಓಕೆ ಏನಾಗುತ್ತೆ ಅದನ್ನು ನಿಯಂತ್ರಿಸಲಿಕ್ಕೋಸ್ಕರ ಡಿಯರ್ ಮನಿ ಪಾಲಿಸಿಯನ್ನು ಯಾರು ತರ್ತಾರೆ ಆರ್ ಬಿ ಐನವರು ತರ್ತಾರೆ ಅವಾಗ ಏನಾಗುತ್ತೆ ಅತಿ ಹೆಚ್ಚು ಬಡ್ಡಿ ದರಗಳನ್ನು ಬಡ್ಡಿ ದರಗಳು ಹಾಕ್ತಾರೆ ಅವಾಗೇನಾಗುತ್ತೆ ಏನಾಗುತ್ತೆ ಹೇಳಿ ಹಣದುಬ್ಬರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಹಣವು ಪ್ರಿಯವಾಗಿ ಏಕೆಂದರೆ ವ್ಯಕ್ತಿಗಳು ತಮ್ಮ ವ್ಯವಹಾರಗಳು ಈಗ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯೋದು ಕಷ್ಟಕರವಾಗುತ್ತೆ ಯಾವಾಗ ಇದರ ಬಡ್ಡಿಗಳ ಬಡ್ಡಿ ಹೆಚ್ಚಿಗೆ ಇದ್ರೆ ಬ್ಯಾಂಕ್ ಸಾಲ ತಗೊಳೋದು ಕಷ್ಟ ಆಗುತ್ತೆ ಹಾಗಾಗಿ ಆವಾಗೇನಾಗ ಅವಾಗ ಏನು ಮಾಡ್ಬೋದು ಹಣದ ಬುರವನ್ನು ನಿಯಂತ್ರಣ ಮಾಡಬಹುದು ಭಾರತೀಯ ರೂಪಾಯಿ ಮೊದಲು ಅಪಮೂಲ್ಯವನ್ನುಗೊಂಡಿದ್ದು ಯಾವಾಗ ಅಂತ ಕೇಳ್ತಾರೆ ನೋಡಿ ಈಗ ನೋಟೆಲ್ಲ ಈಗ ರೂಪಾಯಿ ಅಂತ ಕೇಳ್ತಿದ್ದಾರೆ ಓಕೆ ಈಗೆಲ್ಲ ನೋಟ್ ಅಂತಂದು ಹೇಳಿ 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 ಸಾಕಾಗಿರುತ್ತಾ ಈ ಕ್ವಶನ್ಸನ್ನು ಟ್ವಿಸ್ಟ್ ಮಾಡ್ಬೋದು ರೂಪಾಯಿ ಅಮಾಲಿಕ ಅಮ್ ಅಪಮೌಲೀಕರಣಗೊಂಡಿದ್ದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಮೊದಲು ರೂಪಾಯಿಯನ್ನ ಅಪಮೌಲ್ಯೀಕರಣ ಮಾಡಿದ್ರು ಹಂಗಾರೆ ಎಷ್ಟು ಬಾರಿ ಮಾಡ್ತಾರೆ ಸರ್ ಅಂದರೆ ಮೂರು ಬಾರಿ ಇಲ್ಲಿವರೆಗೂ ಮೂರು ಬಾರಿ ಮಾಡಿದ್ದಾರೆ ಯಾವ್ಯಾವಾಗ ಅಂತಂದೇಳಿ ನೋಡೋಣ ನೋಡಿ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಫಸ್ಟ್ ಮಾಡ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ಅರವತ್ತಾರು ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತ ಸಾರಿ ತೊಂಬತ್ತೊಂದರಲ್ಲಿ ಇದೇನು ಮಾಡ್ತಾರೆ ರೂಪಾಯಿಯನ್ನು ಅಪಮೌಲ್ಯೀಕರಣ ಮಾಡ್ತಾರೆ ನೆಕ್ಸ್ಟ್ ಒನ್ ಮಧ್ಯಾಹ್ನದ ಊಟದ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದರೆ ಬಿಸಿ ಊಟದ ಯೋಜನೆ ಅಂತಂದು ಹೇಳ್ಕರಿತೀವಲ್ವಾ ಬಿಸಿ ಊಟದ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಮಗೆ ಮಧ್ಯಾಹ್ನ ಮಿಡ್ ಮೀಲ್ ಅಂತಂದೇಳಿ ಕೊಡ್ತಾರೆ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಓಕೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರದ ಅನುದಾನಿತ ಶಾಲೆಗಳಲ್ಲಿ ಏನು ಮಾಡ್ತಾರೆ ಮಿಡ್ ಮೀಲ್ ಅಂತಂದು ಹೇಳಿ ಕೊಡ್ತಾರೆ ಮಧ್ಯಾಹ್ನದ ಬಿಸಿ ಊಟ ಅಂತಂದು ಹೇಳಿ ಕೊಡ್ತಿದ್ರಲ್ವ ಅದನ್ನು ಯಾವಾಗಲಿಂದ ಕೂಡ ಕಚ್ಚಿದ್ರಪ್ಪ ಅಂದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೈದು ಸಾರಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಓಕೆ ಪ್ರಾಥಮಿಕ ಶಿಕ್ಷಣಕ್ಕೆ ಪೌಷ್ಟಿಕಾಂಶದ ಬೆಂಬಲವನ್ನು ರಾಷ್ಟ್ರೀಯ ಕಾರ್ಯಕ್ರಮದ ಓಕೆ ಯಾವ ಕಾರ್ಯಕ್ರಮ ಅಂದರೆ ರಾಷ್ಟ್ರೀಯ ಕಾರ್ಯಕ್ರಮ ಪ್ರಾಥಮಿಕ ಶಿಕ್ಷಣಕ್ಕೆ ಪೌಷ್ಟಿಕಾಂಶದ ಬೆಂಬಲ ಅಂತಂದೇಳಿ ಈ ಕಾರ್ಯಕ್ರಮದ ಅಂಡರ್ನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇದನ್ನು ಕೊಡ್ತಾರೆ ಓಕೆ ಇಂಗ್ಲೀಷ್ನಲ್ಲಿ ನೋಡಿ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ನ್ಯೂಟ್ರಿಷನ್ ಸಪೋರ್ಟ್ ಟು ಪ್ರೈಮರಿ ಎಜುಕೇಷನ್ ನ್ಯೂಟ್ರಿಷನ್ ಸಪೋರ್ಟ್ ಓಕೆ ಓಕೆ ಒಂದು ಸ್ವಲ್ಪ ಮಿಡ್ ಮೀಲ್ ಕೊಡೋದ್ರಿಂದ ಹುಡುಗರು ಶಕ್ತಿಭರಿತವಾಗಲಿ ಶಕ್ತಿಭರಿತ ಆಹಾರವನ್ನು ಕೊಡಬೇಕಂತಂದೇಳಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ಸಾವಿರ ತೊಂಬತ್ತೊಂಬ ತೊಂಬತ್ತೈದರಲ್ಲಿ ಇದನ್ನು ಯೋಜನೆಯನ್ನು ಸ್ಥಾಪನೆ ಮಾಡ್ತಾರೆ ಇದು ಮತ್ತೆ ಇನ್ನೊಂದು ಡೌಟ್ ಬರ್ಬೋದು ಇದನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೊಡಲ್ಲ ಮತ್ತೆ ಸರ್ಕಾರ ಅನುದಾನಿತ ಶಾಲೆಗಳಲ್ಲಿ ಕೊಡ್ತಾರೆ ಪ್ರೈವೇಟ್ ಆಗಿರ್ಬೋದು ಬಟ್ ಸರ್ಕಾರ ಅನುದಾನಯುತ ಅದರಲ್ಲಿ ಅಂದರೆ ಕೊಡ್ತಾರೆ ಅದರಲ್ಲಿ ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಕೊಡೋಲ್ಲ ಇದನ್ನು ಗೋರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಏಷ್ಯಾದ ಅತ್ಯಂತ ಹಳೆಯ ಷೇರು ವಿನಿಮಯ ಕೇಂದ್ರ ಯಾವುದು ನೋಡಿ ಏಷ್ಯಾದ ಅತ್ಯಂತ ಹಳೆಯ ವಿನಿಮಯ ಕೇಂದ್ರ ಷೇರು ವಿನಿಮಯ ಕೇಂದ್ರ ಯಾವುದು ಬಿ ಎಸ್ ಇ ಓಕೆ ಭಾರತ್ ಸ್ಟಾಕ್ ಎಕ್ಸ್ಚೇಂಜ್ ಸಾರಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಮಾತ್ರವಲ್ಲಿದೆ ಇದು ಏಷ್ಯಾದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ನೋಡಿ ಈಗ ಭಾರತಕ್ಕೆ ಒಂದೇ ಅಲ್ಲ ಏಷ್ಯಾಕ್ಕೆ ಅತ್ಯಂತ ಹಳೆಯದಾದ ಸ್ಟಾಕ್ ಎಕ್ಸ್ಚೇಂಜ್ ಯಾವುದಂದ್ರೆ ಬಿ ಎಸ್ ಆಗಿರುತ್ತೆ ಇದು ಭಾರತದಲ್ಲಿ ಭಾರತದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ನೋಡಿ ಈಗ ದೊಡ್ಡ ಇನ್ನೊಂದು ಕ್ವಶನನ್ನು ಕೇಳಿ ಕೇಳ್ಬೋದು ಭಾರತದ ದೊಡ್ಡ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಯಾವುದಂದರೆ ಬಿ ಎಸ್ ಆಗಿರುತ್ತೆ ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಮುಂಬೈ ಮಹಾರಾಷ್ಟ್ರ ಮಹಾರಾಷ್ಟ್ರದ ಮುಂಬೈನಲ್ಲಿ ಇದು ಲೊಕೇಟೆಡ್ ಆಗಿದೆ ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಪ್ರೇಮ್ ಚಂದ್ ಮತ್ತು ರಾಯ್ ಚಂದ್ ಎಂಬುವರು ಸ್ಥಾಪಿಸ್ತಾರೆ ನೋಡಿ ಇಬ್ಬರು ಸೇರಿ ಪ್ರೇಮ್ ಚಂದ್ ಮತ್ತು ರಾಯ್ ಚಂದ್ ಎಂಬುವರು ಸ್ಥಾಪಿಸ್ತಾರೆ ಇದು ಸ್ಥಳೀಯ ಷೇರು ಮತ್ತು ಸ್ಟಾಕ್ ಬ್ರೋಕರ್ ಅಸೋಸಿಯೇಷನ್ ಮತ್ತು ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಸರ್ಕಾರದಿಂದ ಗುರುತಿಸಲ್ಪಟ್ಟ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಅಂದರೆ ಯಾರು ಯಾರ್ಯಾರಿಂದ ಸ್ಥಾಪನೆ ಆಗುತ್ತೆ ಅಂದರೆ ಷೇರು ಸ್ಥಳೀಯ ಷೇರು ಮತ್ತು ಸ್ಟಾಕ್ ಬ್ರೋಕರ್ಸಿಂದ ಇದನ್ನು ಸ್ಥಾಪನೆ ಮಾಡ್ತಾರೆ ಹತ್ತು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಯಾರ್ಯಾರು ಪ್ರೇಮ್ಚಂದ್ ರಾಯ್ಚಂದ್ ಅವರು ಓಕೆ ಇದನ್ನು ಸರ್ಕಾರ ಯಾವಾಗ ಗುರುತಿಸ್ತದಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇದು ಸೆಕ್ಯುರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ ನೋಡಿ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತೇಳರ ಅಡಿಯಲ್ಲಿ ಸರ್ಕಾರ ಇದನ್ನು ಮೊದಲು ಗುರುತಿಸಿ ಇದು ಸ್ಟಾಕ್ ಎಕ್ಸ್ಚೇಂಜ್ ಆಗಿರುತ್ತೆ ಓಕೆ ಬಿ ಎಸ್ ಸಿ ಲಿಮಿಟೆಡ್ ಮೊದಲ ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಗುರುತಿಸಲ್ಪಟ್ಟಿದೆ ಯುನೈಟೆಡ್ ಸ್ಟೇಟ್ ಆಫ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ನಿಂದ ನಿಯೋಜಿತ ಆಫ್ಸ್ ಆಫ್ ಶೂರ್ ಸೆಕ್ಯೂರಿಟಿ ಮಾರ್ಕೆಟ್ ಆಗಿದೆ ಓಕೆ ಇದು ಕೂಡ ಯಾರಿಂದ ಆಪ್ ನಿಯೋಜಿತ ಶೋರ್ ಸೆಕ್ಯುರಿಟಿ ಮಾರ್ಕೆಟ್ ಅಂತಂದು ಯಾರಿಂದ ಗುರುತಿಸಲ್ಪಟ್ಟಿದೆ ಅಂದರೆ ಯುನೈಟೆಡ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ನಿಂದ ಇದನ್ನು ಗುರುತಿಸಲ್ಪಟ್ಟಿದೆ ಓಕೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಇವರಿಂದ ಸಂಕಲ್ಸ ಸಂಕಲಿಸಲಾಗಿದೆ ಓಕೆ ನೋಡಿ ಈಗ ರಾಷ್ಟ್ರೀಯ ಆದಾಯವನ್ನು ಇವರಿಂದ ಕ್ರೋಢೀಕರಿಸಲಾಗಿದೆ ಓಕೆ ಇದು ಅಥವಾ ಇವರಿಂದ ತಯಾರಿಸಲಾಗುತ್ತದೆ ಅಂತಂದು ಕೂಡ ಕೇಳ್ಬೋದು ಇದನ್ನ ಕ್ರೋಢೀಕರಿಸಲಾಗಿದೆ ಅಂತ ಹೇಳಿ ಕೂಡ ಕರೀಬಹುದು ಅಥವಾ ಆದಾಯವನ್ನು ಹಾಕು ಸಂಕಲಿಸಲಾಗಿದೆ ಅಲ್ವಾ ಭಾರತೀಯ ರಾಷ್ಟ್ರೀಯ ಆದಾಯವನ್ನು ಇವರಿಂದ ಸಂಕಲಿಸಲಾಗಿದೆ ಅಥವಾ ಕ್ರೋಢೀಕರಿಸಲಾಗಿದೆ ಅಥವಾ ಯೋಜನೆಯನ್ನು ತಯಾರಿಸುವವರು ಯೋಜನೆಯನ್ನು ತಯಾರಿಸುವವರು ಯಾರು ಅಂತ ಕೂಡ ಕೇಳ್ಬೋದು ರಾಷ್ಟ್ರೀಯ ಆದಾಯ ಇವರಿಂದ ಸಂಕಲಿಸಲಾಗಿದೆ ಅಂತ ಕೇಳಿದ್ರಲ್ಲೋ ಈ ಥರ ಕೂಡ ಕ್ವಶನ ಹೇಳ್ಬೋದು ಸ್ವಲ್ಪ ಟ್ವಿಸ್ಟ್ ಆಗಿ ಅದೇನಿಲ್ಲ ಇವು ಮೂರ್ಕು ಒಂದೇ ಅರ್ಥ ಕೊಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ರಾಷ್ಟ್ರೀಯ ಅಭಿವೃದ್ಧಿ ಸಾರಿ 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 ಕೇಂದ್ರೀಯ ಅಂಕಿ ಅಂಶ ಸಂಸ್ಥೆ ಕೇಂದ್ರೀಯ ಅಂಕಿ ಅಂಶ ಸಂಸ್ಥೆ ರಾಷ್ಟ್ರೀಯ ಆದಾಯವನ್ನು ಕ್ರೋಢೀಕರಿಸ್ತದೆ ಓಕೆ ಇದನ್ನು ದಾಖಲಿಸ್ತದೆ ಓಕೆ ಯಾರಪ್ಪ ನೋಡಿ ಇಲ್ದೋಳ ರಾಷ್ಟ್ರೀಯ ಆದಾಯವನ್ನು ಕೇಂದ್ರೀಯ ಅಂಕಿ ಅಂಶಗಳ ಸಂಸ್ಥೆ ಅಂದಾಜಿಸಲಾಗಿದೆ ಇದು ಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಯಾವುದರ ಅಡಿಯಲ್ಲಿ ಬರುತ್ತದೆ ಇದು ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರಾಷ್ಟ್ರೀಯ ಆದಾಯ ಲೆಕ್ಕಪತ್ರ ನೋಡಿ ಇದು ಏನೇನು ಮಾಡ್ತದೆ ಅಂತಂದರೆ ರಾಷ್ಟ್ರೀಯ ಆದಾಯ ಲೆಕ್ಕಪತ್ರ ನಿರ್ವಹಣೆ ಆರ್ಥಿಕ ಜನಗಣತಿ ಇತ್ಯಾದಿ ಸೇರಿದಂತೆ ಭಾರತದ ಅಂಕಿಅಂಶಗಳ ಚಟುವಟಿಕೆಗಳನ್ನು ನಡೆಸುತ್ತದೆ ನಿನ್ನೆ ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ ಜನಗಣತಿ ಕೂಡ ಎದರಲ್ಲಿ ಬರುತ್ತೆ ಜನಗಣತಿ ಯಾರ್ಯಾರು ಮಾಡ್ತಪ್ಪ ಅಂದರೆ ಕೇಂದ್ರೀಯ ಅಂಕಿಅಂಶಗಳ ಅಂಕಿ ಅಂಕಿಅಂಶಗಳ ಸಂಸ್ಥೆಯಿಂದ ಜನಗಣತಿಯನ್ನು ಕೂಡ ಮಾಡ್ತಾರೆ ಇದು ಯಾವಾಗ ಸ್ಥಾಪನೆ ಅಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ಒನ್ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು ಸ್ಥಾಪಿಸಿದ್ದು ಯಾವಾಗ ಓಕೆ ರಾಷ್ಟ್ರೀಯ ವಿ ಬಾ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸ್ಥಾಪಿಸಲಾಯಿತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ ಎಸ್ ಸಿ ಭಾರತದ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಇದು ಮುಂಬೈ ಮಹಾರಾಷ್ಟ್ರದಿಂದ ಇದೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಎರಡೂ ಕೂಡ ಮುಂಬೈನಲ್ಲಿ ಇದ್ದಾವೆ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಮೊದಲ ಡಿಮೆರಿಟಿ ಡಿಮೆರಿಟಲೈಸ್ಡ್ ಆಗಿ ಸ್ಥಾಪಿಸಲಾಯಿತು ದೇಶದ ಎಲೆಕ್ಟ್ರಾನಿಕ್ ವಿನಿಮಯ ನೋಡಿ ಮೊದಲ ಎಲೆಕ್ಟ್ರಾನಿಕ್ ವಿನಿಮಯವನ್ನು ಎನ್ ಎಸ್ ಸಿ ಮಾಡುತ್ತೆ ಮತ್ತು ಹತ್ತೊಂಬತ್ತು ಸಾವಿರ ತೊಂಬತ್ತೆರಡರಲ್ಲಿ ಸ್ಥಾಪಿಸಲಾದ ಮೊದಲ ವಿನಿಮಯ ಕೇಂದ್ರ ಯಾವುದು ಎನ್ ಎಸ್ ಸಿ ಆಗಿರುತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನೆಕ್ಸ್ಟ್ ಒನ್ ಯಾವ ಸಂಸ್ಥೆಯು ವಾಸ್ತವವಾಗಿ ನಗದು ಸಮತೋಲನವನ್ನು ನಿರ್ವಹಿಸುವಲ್ಲಿ ಬ್ಯಾಂಕುಗಳ ಮೇಲೆ ಬ್ಯಾಂಕುಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಅಂತ ಕೇಳ್ತಾರೆ ಬ್ಯಾಂಕುಗಳ ಮೇಲ್ವಿಚಾರಣೆ ಅಂತಂದ್ರೇ ಆರ್ ಬಿ ಐ ಆಗಿರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಆರ್ ಬಿ ಐ ನಗದು ಬಾಕಿಯ ಪ್ರಮುಖ ಮೂಲವೆಂದರೆ ಭಾರತ ಸರ್ಕಾರ ಮತ್ತು ಇತರ ಕೇಂದ್ರೀಯ ಬ್ಯಾಂಕುಗಳು ನಗದು ಬಾಕಿಯನ್ನು ಭಾರತ ಸರ್ಕಾರ ಮತ್ತು ಇತರ ಬ್ಯಾಂಕುಗಳು ಏನು ಮಾಡ್ತವೆ ಕೇಂದ್ರೀಯ ಬ್ಯಾಂಕುಗಳು ಅವರು ತಮ್ಮ ಬಾಕಿಯನ್ನ ರೂಪದಲ್ಲಿ ನಿರ್ವಹಿಸುತ್ತಾರೆ ಎಲ್ಲಿ ಠೇವಣಿ ನೀಡ್ತಾರೆ ಅಂದರೆ ಆರ್ ಬಿ ಐನಲ್ಲಿ ಇವನ್ನ ಠೇವಣಿ ಇಡ್ತಾರೆ ಆರ್ ಬಿ ಐನಲ್ಲಿ ಭಾರತ ಸರ್ಕಾರ ಮತ್ತು ಇತರ ಬ್ಯಾಂಕುಗಳು ಆರ್ ಬಿ ಐನಲ್ಲಿ ಠೇವಣಿ ನೀಡ್ತವೆ ಈಗ ಪ್ರಸ್ತುತ ಗೌರ್ನರ್ ಯಾರಾಗಿದ್ದಾರೆ ಶಕ್ತಿಕಾಂತ್ ದಾಸ್ ಶಕ್ತಿಕಾಂತ್ ದಾಸ್ ಅವರು ಆರ್ ಬಿ ಐನ ಗವರ್ನರ್ ಆಗಿರ್ತಾರೆ ಗೊತ್ತಿದ್ದಲ್ವ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ರಾ ರಾಷ್ಟ್ರೀಕರಣಗೊಂಡಿದ್ದಲ್ಲಿ ಒಂದು ಜನವರಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ವಿವಿಧ ಖರ್ಚುಗಳನ್ನು ಪೂರೈಸಲು ಆದಾಯದ ಮುಖ್ಯ ಮೂಲ ಯಾವುದು ಅಂತಂದೇಳಿ ಕೇಳಕಿದ್ದಾರೆ ವಿವಿಧ ಖರ್ಚುಗಳನ್ನು ಪೂರೈಸಲು ಆದಾಯದ ಮುಖ್ಯ ಮೂಲ ಯಾವುದು ಓಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಂತರಿಕ ಸಾಲಗಳು ಖರ್ಚುಗಳನ್ನು ಪೂರೈಸಲು ವಿವಿಧ ಖರ್ಚುಗಳನ್ನು ಪೂರೈಸಲು ಅಬಕಾರಿ ಸುಂಕ ಕಸ್ಟಮ್ ಸುಂಕ ಆದಾಯ ತೆರಿಗೆ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಂತರಿಕ ಸಾಲಗಳ ಮೂಲಕ ವಿವಿಧ ಖರ್ಚುಗಳನ್ನು ಓಕೆ ನಿರ್ವಹಿಸಲು ಸಹಕಾರಿಯಾಗುತ್ತಂತೆ ಅದು ಯಾವ ರೀತಿ ಅಂತಂದರೆ ಇನ್ನು ಡೀಟೇಲ್ ಆಗಿ ನೋಡೋದಾದರೆ ಆಂತರಿಕ ಸಾಲವನ್ನು ಎರವಲು ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಇದರಲ್ಲಿ ಪದವನ್ನು ಪ್ರಾಮಾಣಿತವಲ್ಲದ ವೈವಿಧ್ಯದಿಂದ ಪ್ರಾಮಾಣಿತ ಭಾಷೆಗೆ ನಿಖಲಿಸಲಾಗುತ್ತದೆ ಓಕೆ ನೋಡಿಗೆ ಸರ್ಕಾರದಿಂದ ನೀಡಬೇಕಾದ ಆಂತರಿಕ ಸಾರ್ವಜನಿಕ ಸಾಲ ದೇಶೀಯ ರಾಷ್ಟ್ರೀಯ ಸಾಲದ ಭಾಗವಾಗಿದೆ ಇದು ಹಣದ ಫಿಯೇ ಸೃಷ್ಟಿಯ ಒಂದು ರೂಪವಾಗಿದೆ ಇದರಲ್ಲಿ ಸರ್ಕಾರವು ಅದನ್ನು ರಚಿಸುವ ಮೂಲಕ ಹಣಕಾಸು ಪಡೆಯುವುದಿಲ್ಲ ಅದನ್ ಆದರೆ ಅದನ್ನು ಎರವಲು ಪಡೆಯುವ ಮೂಲಕ ಪಡೆಯುತ್ತದೆ ಅದನ್ನು ಎರವಲು ಪಡೆಯುವ ಮೂಲಕ ಏನಾಗುತ್ತೆ ಅಂದರೆ ಹಣದ ಫಿಯೇಟನ್ನು ಸೃಷ್ಟಿಯನ್ನು ಮಾಡುತ್ತಂತೆ ಓಕೆ ನೆಕ್ಸ್ಟ್ ಒನ್ ಸಾರ್ವಜನಿಕ ಕಾರ್ಯಗಳಲ್ಲಿ ಹೂಡಿಕೆಯನ್ನು ಹೀಗೆ ಕರೆಯಲಾಗುತ್ತದೆ ಓಕೆ ಸಾರ್ವಜನಿಕ ಕಾರ್ಯಗಳಲ್ಲಿ ಸರ್ಕಾರ ಹೂಡಿಕೆ ಮಾಡುತ್ತಲ್ವಾ ಅದನ್ನು ಏನಂತಂದೇಳಿ ಕರೆಯುತ್ತೆ ಅಂತ ಹೇಳಿ ಇರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಂಡವಾಳ ವೆಚ್ಚ ಇಲ್ಲಿ ಆದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಅಂತ ಡಿ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಂಡವಾಳ ವೆಚ್ಚ ಆಗಿರುತ್ತೆ ನೆನಪಿರಲಿ ಕೋಶ ಸ್ವಲ್ಪ ಭಾಳ ಸಲ ಬಂದೋಗಿದೆ ಬಂಡವಾಳ ವೆಚ್ಚ ಸಾರ್ವಜನಿಕ ಕೆಲಸದಲ್ಲಿ ಹೂಡಿಕೆಯನ್ನು ಬಂಡವಾಳ ವೆಚ್ಚ ಎಂದು ಕರೀತಾರೆ ಓಕೆ ಸಾರ್ವಜನಿಕ ಕಾರ್ಯಗಳ ಕಟ್ಟಡಗಳು ನೋಡಿ ಸಾರ್ವಜನಿಕ ಕ ಕಾರ್ಯಗಳ ಕಟ್ಟಡಗಳು ಉಪಕರಣಗಳು ಇತ್ಯಾದಿ ಮೂಲ ಸೌಕರ್ಯಗಳನ್ನು ಯೋಜನೆಗಳನ್ನು ಒಳಗೊಂಡಿದೆ ಸರಳವಾಗಿ ಹೇಳೋದಾದರೆ ದುರಸ್ತಿಗಾಗಿ ಖರ್ಚು ಓಕೆ ಉಪಕರಣಗಳು ವ್ಯಾಪಾರ ಅಥವಾ ಕಟ್ಟಡಗಳಂತಹ ಕಂಪನಿಗಳ ಕಂಪನಿಯ ದೀರ್ಘಾವಧಿ ಆಸ್ತಿಗಳು ಖರೀದಿಸುವುದು ನವೀಕರಿಸುವುದು ಅಥವಾ ಸುಧಾರಿಸುವುದನ್ನು ಬಂಡವಾಳ ವೆಚ್ಚ ಅಂತಂದೇಳಿ ಕರೀತಾರೆ ಓಕೆ ನೆನ್ಪಿರ್ಲಿದು ಜಿ ಡಿ ಪಿಗೆ ಸೇರಿಸಲಾದ ವಿದೇಶದಿಂದ ಬರುವ ನಿವ್ವಳ ಅಂಶದ ಆದಾಯವು ಏನಾಗಿರುತ್ತೆ ಜಿ ಡಿ ಪಿಗೆ ವಿದೇಶಿಯ ಲಾಭ ವಿದೇಶಿ ಲಾಭವನ್ನು ಸೇರಿಸಿದರೆ ಗ್ರಾಶ್ ನ್ಯಾಷನಲ್ ಪ್ರಾಡಕ್ಟ್ ಆಗುತ್ತೆ ಜಿ ಡಿ ಪಿಗೆ ಓಕೆ ಗ್ರಾಶ್ ನ್ಯಾಷನಲ್ ಪ್ರಾಡಕ್ಟ್ ಆಗುತ್ತೆ ನೆಕ್ಸ್ಟ್ ಒನ್ ನೋಡಿ ಈಗ ರಾಷ್ಟ್ರೀಯ ಒಟ್ಟು ರಾಶಿ ಉತ್ಪನ್ನವನ್ನು ದೇಶೀಯ ನಾಗರಿಕರು ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಎಂದು ವ್ಯಾಖ್ಯಾನಿಸಲಾಗಿದೆ ಇದು ಜಿ ಎನ್ ಪಿ ಒಟ್ಟು ರಾಶಿ ಉತ್ಪನ್ನ ಅಂದರೆ ಜಿ ಎನ್ ಪಿ ಕನ್ನಡದಲ್ಲಿ ಥರ ಬರುತ್ತೆ ಇದು ಅಥವಾ ದೇಶೀಯ ನಾಗರಿಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಜಿ ಎನ್ ಪಿ ಅನ್ನೋದು ದೇಶದ ನಾಗರಿಕರು ಎಲ್ಲ ಉತ್ಪಾದನೆ ಮಾಡ್ತಾರಲ್ಲ ಅದಕ್ಕೆ ದೇಶದ ಒಳಗಡೆ ನಡೆಯುವುದಕ್ಕೆ ಜಿ ಎನ್ ಪಿ ಅಂತ ಕೇಳ್ತೀವಿ ಇದು ನಿರ್ದಿಷ್ಟವಾಗಿ ದೇಶದ ನಾಗರಿಕ ಬಗ್ಗೆ ಉಲ್ಲೇಖಿಸಿದಂತೆ ವಿದೇಶಿಯರ ಆದಾಯವನ್ನು ಇದರಿಂದ ವಿನಾಯಿತಿ ನೀಡಲಾಗಿದೆ ಜಿ ಎನ್ ಪಿಯಲ್ಲಿ ಇದರಲ್ಲಿ ವಿ ಜಿ ಎನ್ ಪಿಯಲ್ಲಿ ಇದು ನಿರ್ದಿಷ್ಟ ದೇಶದ ನಾಗರಿಕರ ಬಗ್ಗೆ ಉಲ್ಲೇಖಿಸಿದ ವಿದೇಶಿಯರ ಆದಾಯವನ್ನು ಇದರಿಂದ ವಿನಾಯಿತಿ ನೀಡಲಾಗಿದೆ ಜಿ ಡಿ ಪಿ ಅಲ್ವಾ ಇದು ಜಿ ಇದು ಜಿ ಜಿಡಿಪಿ ಇದರಿಂದ ವಿನಾಯಿತಿ ಎದರಿಂದ ವಿನಾಯಿತಿ ಇರುತ್ತೆ ಜಿ ಡಿ ವಿನಾಯಿತಿ ಇರುತ್ತೆ ಈಗ ನಾವು ಜಿ ಡಿ ನಾವು ವಿದೇಶಿಯರ ಆದಾಯವನ್ನು ವಿದೇಶಿ ಲಾಭವನ್ನು ಸೇರಿಸಿದರೆ ಏನಾಗುತ್ತೆ ಅದು ಜಿ ಎನ್ ಪಿ ಆಗುತ್ತೆ ಓಕೆ ನೀವು ನಿವ್ವಳ ಅಂಶದ ಆದಾಯವನ್ನು ಒಂದು ದೇಶದ ಸಾಮಾನ್ಯ ನಿವೇಶಗಳು ಗಳಿಸಿದ ಅಂಶ ಆದಾಯ ಮತ್ತು ನಿರ್ದಿಷ್ಟ ದೇಶದ ಭೌಗೋಳಿಕ ಪ್ರದೇಶದಲ್ಲಿ ವಿದೇಶಿಗರು ಗಳಿಸಿದ ಆದಾಯದ ನಡುವಿನ ವ್ಯತ್ಯಾಸ ವ್ಯಾಖ್ಯಾನಿಸಲಾಗಿದೆ ಈಗ ನೋಡಿ ಒಟ್ಟು ದೇಶೀಯ ಉತ್ಪನ್ನ ಓಕೆ ಹೇಳಿದಲ್ವಾ ಜಿ ಡಿ ಪಿ ಪ್ಲಸ್ ವಿದೇಶಿ ವಿದೇಶ ನಿವ್ವಳ ಅಂಶದ ಆದಾಯ ಇದಕ್ಕೆ ಏನಂತ ಕರಿತೀವಿ ಜಿ ಎನ್ ಪಿ ಅಂತ ಹೇಳಿ ಕರಿತೀವಿ ಓಕೆ ಜಿ ಎನ್ ಪಿ ನೆಕ್ಸ್ಟ್ ಕಂಪನಿಗಳು ಅವುಗಳ ಮೇಲೆ ಕಾರ್ಪೊರೇಷನ್ ತೆರಿಗೆಯನ್ನು ಪಾವತಿಸುತ್ತದೆ ಯಾವುದರ ಮೇಲೆ ಕಾರ್ಪೊರೇಷನ್ ತೆರಿಗೆಯನ್ನು ನಾನು ಅವಾಗಲೇ ಹೇಳಿದೆ ಯಾವುದರ ಮೇಲೆ ತೆರಿಗೆಯನ್ನು ಪಾವತಿಸುತ್ತದೆ ಕಂಪನಿಗಳಂದರೆ ಆದಾಯದ ಮೇಲೆ ಕಾರ್ಪೊರೇಷನ್ ತೆರಿಗೆಯನ್ನು ಓಕೆ ನೀಡುತ್ತದೆ ಸರ್ಕಾರವನ್ನು ನಡೆಸಲು ಮತ್ತು ರಾಜ್ಯ ವ್ಯವಹಾರಗಳನ್ನು ನಿರ್ವಹಿಸಲು ಹಣದ ಅಗತ್ಯವಿದೆ ಆದ್ದರಿಂದ ಸರ್ ಸರ್ಕಾರವು ವ್ಯಕ್ತಿಗಳ ಮೇಲೆ ವ್ಯಕ್ತಿಗಳು ಮತ್ತು ಕಂಪನಿಗಳ ಆದಾಯದ ಮೇಲೆ ಅನೇಕ ರೂಪದಲ್ಲಿ ತೆರಿಗೆಗಳನ್ನು ವಿಧಿಸುತ್ತದೆ ಭಾರತ ತೆರಿಗೆಯಲ್ಲಿ ನೇರ ಪರೋಕ್ಷ ತೆರಿಗೆಗಳನ್ನು ವರ್ಗೀಕರಿಸಬಹುದು ಕಾರ್ಪೊರೇಷನ್ ತೆರಿಗೆಯು ನಿವ್ವಳ ಆದಾಯದ ಮೇಲೆ ನೋಡಿ ನಿವ್ವಳ ಆದಾಯದ ಮೇಲೆ ಗ್ರಾಸ್ ಅಲ್ಲ ನೆಟ್ ಪ್ರಾಫಿಟ್ ಮೇಲೆ ನಿವ್ವಳ ಅಂದರೆ ನೆಟ್ ಪ್ರಾಫಿಟ್ ಅಲ್ವಾ ನೆಟ್ ಪ್ರಾಫಿಟ್ ಮೇಲೆ ಉದ್ಯಮಗಳು ತಮ್ಮ ವ್ಯವಹಾರಗಳಿಂದ ಮಾಡುವ ಲಾಭದ ಮೇಲೆ ವಿಧಿಸುವ ನೇರ ತೆರಿಗೆ ಆಗಿದೆ ಓಕೆ ಕಾರ್ಪೊರೇಷನ್ ಆ್ಯಕ್ಟ್ ಕಾರ್ಪೊರೇಟ್ ಆ್ಯಕ್ಟ್ ಏನಾಗಿತ್ತು ಅಲ್ಲಿ ನೇರ ಕಾರ್ಪೊರೇಷನ್ ಟ್ಯಾಕ್ಸ್ ಏನಾಗಿತ್ತು ನೇರ ತೆರಿಗೆ ಆಗಿರುತ್ತೆ ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಸ್ ಬಿ ಐ ಮತ್ತು ಕ ಪ್ರೈವೇಟ್ ಆದರೆ ಐ ಸಿ ಐ ಸಿ ಐ ಇಲ್ಲಿ ರಾಷ್ಟ್ರೀಕೃತ ಅಂತ ಕೇಳಿದರೆ ಭಾರತದ ರಾಷ್ಟ್ರೀಕೃತ ಬ್ಯಾಂಕು ಎಸ್ ಬಿ ಐ ಆಗಿರುತ್ತೆ ಓಕೆ ಎರಡನೇದ ಇದರಲ್ಲಿ ಎರಡನೇದು ಅಂದರೆ ಐ ಸಿ ಐ ಸಿ ಐ ಅಥವಾ ಪ್ರೈವೇಟ್ನಲ್ಲಾದರೆ ಐ ಸಿ ಐ ಸಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ ಇದು ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪಿಸಲಾಯಿತು ಇದು ಮುಂಬೈನಲ್ಲಿದೆ ಐ ಸಿ ಐ ಸಿ ಕೂಡ ಹತ್ತೊಂಬತ್ತು ನೂರ ತೊಂಬ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ನೆನ್ಪಿಟ್ಕೊಳ್ಳೋದನ್ನು ಕೂಡ ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಯಾರು ಸಿ ಡಿ ದೇಶ್ಮುಖ್ ಸಿಡಿ ದೇಶ್ಮುಖ್ ಅವರು ಆರ್ ಬಿ ಐನ ಮೊದಲ ಗವರ್ನರ್ ಆಗಿರ್ತಾರೆ ಓಕೆ ಭಾರತೀಯ ನಾಗರಿಕ ಸೇವೆಯ ಸದಸ್ಯರಾದ ಇವರು ಕೂಡ ಐ ಎ ಎಸ್ ಆಫೀಸರ್ ಅಧಿಕಾರಿನೇ ಚಿಂತಾರಾಮನ್ ಪೂರ್ತಿ ಹೆಸರು ನೋಡಿ ಚಿಂತಾರಾಮನ್ ದ್ವಾರಕನಾಥನ್ ದೇಶಮುಖ್ ಅವರು ಬ್ಯಾಂಕಿನ ಮೊದಲ ಭಾರತೀಯ ಗೌರ್ನರ್ ಆಗಿದ್ದರು ಶಕ್ತಿಕಾಂತ್ ಅವರು ಎಷ್ಟನೇ ಗೌರ್ನರ್ ಅವರು ನೋಡಿ ಇಪ್ಪತ್ತೈದನೇ ಗೌರ್ನರ್ ಆಗಿದ್ದಾರೆ ಈಗ ಸದ್ಯದಲ್ಲಿ ಸದ್ಯದಲ್ಲೇ ಶಕ್ತಿಕಾಂತರಲ್ವ ಅವ್ರು ಎಷ್ಟನೇ ಗೌರ್ನರ್ ಆಗಿದ್ದಾರೆ ಇಪ್ಪತ್ತೈದನೇ ಗೌರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಭಾರತದಲ್ಲಿ ಮೊದಲ ಆರ್ಥಿಕ ಸಮೀಕ್ಷೆ ಯಾವಾಗ ಮಂಡಿಸಲಾಯಿತು ನೋಡಿ ಭಾರತದಲ್ಲಿ ಮೊದಲ ಆರ್ಥಿಕ ಸಮೀಕ್ಷೆಯನ್ನು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರಲ್ಲಿ ಈ ಸಮೀಕ್ಷೆಯನ್ನು ಮಂಡಿಸಲಾಯಿತು ಹತ್ತೂರ ಐವತ್ತು ಐವತ್ತೊಂದರಲ್ಲಿ ಮಂಡಿಸಲಾಯಿತು ಆರ್ಥಿಕ ಸಮೀಕ್ಷೆಯು ಸರ್ಕಾರದ ವರದಿಯಾಗಿದೆ ಕಳೆದ ಒಂದು ವರ್ಷದಲ್ಲಿ ದೇಶದ ಆರ್ಥಿಕ ಸ್ಥಿತಿ ಓಕೆ ಈ ಆರ್ಥಿಕ ಸಂಕ್ಷೆ ಅನ್ನೋದು ಕಳೆದ ಒಂದು ವರ್ಷದಲ್ಲಿ ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸ್ತದಂತೆ ಇದನ್ನು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಸಿದ್ಧಪಡಿಸ್ತದೆ ಓಕೆ ಯಾವುದರ ಅಡಿಯಲ್ಲಿ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಓಕೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಇದು ಪ್ರತಿ ವರ್ಷ ಸಿದ್ಧಪಡಿಸ್ತದೆ ಭಾರತದಲ್ಲಿ ಒಂದು ರೂಪಾಯಿ ನೋಟುಗಳನ್ನು ಯಾರ ಸಹಿ ಇರುತ್ತದೆ ಓಕೆ ಇದಂತೂ ಭಾಳ ಸಲ ಕ್ವೆಶನ್ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತದೆ ಇನ್ನು ಉಳಿದ ನೋಟುಗಳಲ್ಲಿ ಆರ್ ಬಿ ಗವರ್ನರ್ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತದೆ ಇದು ಯಾವ್ದು ಯಾವ್ದ್ರ ಅಡಿಯಲ್ಲಿ ಮಾಡುತ್ತಿದ್ದೀರಪ್ಪ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಸೆಕ್ಷನ್ ಇಪ್ಪತ್ತೆರಡರ ಅಡಿಯಲ್ಲಿ ಒಂದು ರೂಪಾಯಿ ನೋಟನ್ನು ಹೊರತುಪಡಿಸಿ ವಿವಿಧ ಮುಖಬಲೆಯ ಕರೆನ್ಸಿ ನೋಟುಗಳನ್ನು ವಿತರಿಸುವ ಸಂಪೂರ್ಣ ಹಕ್ಕನ್ನು ಆರ್ ಬಿ ಐ ಹೊಂದಿದೆ ಓಕೆ ಈಗ ಈ ಥರನೂ ಕ್ವಶನ್ ಕೇಳ್ಬೋದು ಹೆಂಗೆ ಅಂದರೆ ನೋಟುಗಳ ಮೇಲೆ ಆರ್ ಬಿ ಐನ ಗೌರ್ನರ್ನ ಸಹಿ ಇರುತ್ತಲ್ಲ ಯಾವುದರ ಸೆಕ್ಷನ್ ಅಡಿಯಲ್ಲಿ ಅಂದರೆ ಸೆಕ್ಷನ್ ಇಪ್ಪತ್ತೆರಡರ ಅಡಿಯಲ್ಲಿ ಒಂದು ರೂಪಾಯಿ ನೋಟುವನ್ನು ಹೊರತುಪಡಿಸಿ ನಿಧ ಎಲ್ಲ ಕರೆನ್ಸಿ ಮೇಲೆ ಆರ್ ಬಿ ಐ ಗೌರ್ನರ್ ಸಹಿ ಇರುತ್ತದೆ ಯಾವ ಸೆಕ್ಷನ್ ಅಡಿಯಲ್ಲಿ ಸೆಕ್ಷನ್ ಇಪ್ಪತ್ತೆರಡರ ಅಡಿಯಲ್ಲಿ ಒಂದೇ ರೂಪಾಯಿ ನೋಟನ್ನು ಹಣಕಾಸು ಸಚಿವಾಲಯ ಮತ್ತು ಅದು ಬಿಡುಗಡೆ ಮಾಡಿದ ಹಣಕಾಸು ಕಾರ್ಯದರ್ಶಿಯ ಸಹಿಯನ್ನು ಹೊಂದಿದೆ ಇತರ ನೋಟುಗಳು ಗೌರ್ನರ್ ಆರ್ ಬಿ ಐ ಸಹಿಯನ್ನು ಹೊಂದಿರುತ್ತೆ ಇತರ ನೋಟುಗಳ ಮೇಲೆ ಆರ್ ಬಿ ಐ ಗೌರ್ನರ್ನ ಸಹಿ ಹೊಂದಿರುತ್ತದೆ ಪರೋಕ್ಷ ತೆರಿಗೆ ಹೊರೆಯ ಮುಖ್ಯ ಧಾರಕಗಳು ಯಾವುವು ಓಕೆ ಇಂಗ್ಲಿ ಇಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದೆ ನೋಡಿ ಈ ಥರ ಡಿಫ್ರೆಂಟ್ ಸ್ಟೇಟ್ ಆಗುತ್ತೆ ಮೇನ್ ಬ್ಯಾರಿಯರ್ಸ್ ಆಫ್ ಬರ್ಡನ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಈಗ ಇನ್ಡೈರೆಕ್ಟ್ ಟ್ಯಾಕ್ಸಸ್ಸು ಯಾರ ಮೇಲೆ ಆಗ್ತಿರ್ವಿ ಅಂತಂದೇಳಿ ಕೇಳ್ತಾರೆ ಮೇನ್ ಬರ್ಡರ್ ಬ್ಯಾರಿಯರ್ಸ್ ಆಫ್ ಬರ್ಡನ್ ಓಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಯಾರ ಮೇಲೆ ಆಗ್ತೀವಿ ನಾವು ಅಂದರೆ ಗ್ರಾಹಕರ ಮೇಲೆ ಅಲ್ವಾ ಇಂಡೈರೆಕ್ಟ್ ಟ್ಯಾಕ್ಸ್ ಡೌನ್ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟಲ್ಲ ನಾವು ಯಾವುದೇ ವಸ್ತುವನ್ನು ಕೊಂಡರೂ ಕೂಡ ಅದನ್ನು ನಾವು ಟ್ಯಾಕ್ಸ್ ಕಟ್ಟಿದಾದ ಮೇಲೆ ನಾವು ತೊಗೊಳೋದು ಅಲ್ವಾ ಪ್ರತಿಯೊಂದು ವಸ್ತುಗೂ ಕೂಡ ಟ್ಯಾಕ್ಸ್ ಇರುತ್ತೆ ಇಷ್ಟು ನಾವು ಬ್ಯಾಕ್ ಸೈಡಲ್ಲಿ ಅದರೆಲ್ಲ ಡೀಟೇಲ್ ಅಲ್ಲ ಕೊಟ್ಟಿರ್ತಾರೆ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಪ್ಪ ಅಂತಂದೇಳಿ ಕೊಟ್ಟಿರ್ತಾರೆ ಹಾಗಾಗಿ ಇದರ ಮುಖ್ಯ ವರಯ ಅಥವಾ ಮುಖ್ಯ ಧಾರಕ ಯಾರಾಗಿರ್ತಾರೆ ಅಂದರೆ ಗ್ರಾಹಕರಾಗಿರ್ತಾರೆ ಸಂಗ್ರಹಿಸುವ ತೆರಿಗೆಗಳು ನೇರ ಮತ್ತು ಪರೋಕ್ಷ ತೆರಿಗೆಗಳಾಗಿವೆ ಈಗ ನೋಡಿ ನೇರ ತೆರಿಗೆಗಳು ಯಾವ ಬರ್ತಾವಪ್ಪ ಅಂದರೆ ಆದಾಯ ತೆರಿಗೆ ಸರ್ ಚಾರ್ಜ್ ಗಿಫ್ಟ್ ಚಾರ್ಜ್ ಕಾರ್ಪೊರೇಟ್ ತೆರಿಗೆ ಕೂಡ ಬರುತ್ತೆ ಇದರಲ್ಲಿ ಅದೇ ಪರೋಕ್ಷ ತೆರಿಗೆ ನೋಡಿ ಪರೋಕ್ಷ ತೆರಿಗೆಯಲ್ಲಿ ಓಕೆ ವ್ಯಕ್ತಿಯ ಆದಾಯದ ಮೇಲೆ ನೇರವಾಗಿ ಪರೋಕ್ಷ ತೆರಿಗೆಯೂ ವಿಧಿಸಲಾಗುವುದಿಲ್ಲ ಆದಾಯದ ಮೇಲೆ ಡೈರೆಕ್ಟಾಗಿ ಹಾಕ್ಬಾರಲ್ಲ ಇದು ಸರಕು ಮತ್ತು ಸೇವೆಗಳನ್ನು ಬಳಕೆಯ ಮೇಲೆ ವ್ಯಕ್ತಿಯ ಮೇಲೆ ವಿಧರಿಸುವ ತೆರಿಗೆ ಆಗಿರುತ್ತೆ ಓಕೆ ನಾವು ಹೇಳ್ತೀವಲ್ಲ ಏನು ನಾವು ಬಳಕೆ ಮಾಡ್ತೀವಲ್ವ ಆ ವಸ್ತುಗಳ ಮೇಲೆ ಏನಾಗಿರುತ್ತೆ ಈ ನಾವು ಸರ್ವಿಸ್ ಟ್ಯಾಕ್ಸ್ ಅಂತಂದೇಳಿ ಕರಿತೀವಲ್ಲ ಸರ್ವಿಸ್ ಟ್ಯಾಕ್ಸ್ ಅನ್ನೋದೇನಾಗಿರುತ್ತಲ್ಲ ಪರೋಕ್ಷ ತೆರಿಗೆ ಆಗಿರುತ್ತೆ ಹಣಕಾಸು ನೀತಿ ಸಮಿತಿ ರಚನೆ ಯಾವ ಸಮಿತಿಯ ಶಿಫಾರಸು ಮೇಲೆ ಆಯಿತು ನೋಡಿ ಈಗ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ಸು ಹಣಕಾಸು ನೀತಿ ಸಮಿತಿಯೇ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಆಯಿತು ಅಂತಂದರೆ ಊರ್ಜಿತ್ ಪಟೇಲ್ ಶಿಫಾರಸಿನ ಮೇಲೆ ಹಣಕಾಸು ನೀತಿ ಸಮಿತಿ ರಚನೆ ಆಗುತ್ತೆ ನೋಡಿ ಊರ್ಜಿತ್ ಪಟೇಲರ ಸಮಿತಿಯು ಐದು ಸದಸ್ಯರ ಹಣಕಾಸು ನೀತಿ ಸಮಿತಿಯನ್ನು ರಚನೆ ಕಲ್ ಕಲ್ಪನೆಯನ್ನು ಪ್ರಸ್ತಾಪಿಸಿತು ಮೊದಲು ಆಗಿದ್ದೆ ಊರ್ಜಿತ್ ಪಟೇಲರಿಂದ ಯಾವುದಾದ್ರೂ ವಿತ್ತೀಯ ನೀತಿಯ ಸಮಿತಿಯನ್ನು ನೋಡಿ ಸಾಮಾನ್ಯವಾಗಿ ವಿತ್ತೀಯ ನೀತಿ ಸಮಿತಿಯು ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಆರ್ ಬಿ ಐ ಗೌರ್ನರ್ ಆಗಿರ್ತಾರೆ ನೆನ್ಪಿಟ್ಕೊಳ್ಳಿ ಪಾಯಿಂಟನ್ನು ಸಾಮಾನ್ಯವಾಗಿ ವಿತ್ತಿ ನೀತಿ ವಿತ್ತೀಯ ನೀತಿಯ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಆರ್ ಬಿ ಐ ಗೌರ್ನರ್ ಆಗಿರ್ತಾರೆ ಓಕೆ ನೆಕ್ಸ್ಟ್ ಒನ್ ಭಾರತದ ಯಾವಾಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸದಸ್ಯತ್ವಕ್ಕೆ ಪಡೆಯಿತು ಅಂದರೆ ಇದಕ್ಕೆ ಸರಿಯಾದ ಹೋಗುತ್ತೆ ಯಾವುದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸ ನಿಧಿಯ ಸದಸ್ಯತ್ವವನ್ನು ಪಡೆದಿರುತ್ತೆ ಭಾರತ ಓಕೆ ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ನಲವತ್ತೈದರಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಸೇರ್ಪಡೆಯಾಗುತ್ತೆ ಇದು ಐ ಎಮ್ ಎಫ್ ಅಂತಂದೇಳಿ ಕೊಡ್ತಿಲ್ವ ಇಂಟರ್ ಓಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಂದೇಳಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದರ ಪ್ರಧಾನ ಕಚೇರಿಯಲ್ಲಿದೆ ವಾಷಿಂಗ್ಟನ್ ಡಿ ಸಿ ಎಲ್ಲಿದೆ ಭವಿಷ್ಯ ನಿಧಿಗಳು ಮತ್ತು ಸಣ್ಣ ಉಳಿತಾಯಗಳನ್ನು ಯಾವ ಖಾತೆಯಲ್ಲಿ ಇರಿಸಲಾಗಿದೆ ಭವಿಷ್ಯದ ನಿಧಿಗಳು ನಿಧಿಗಳು ಸಣ್ಣ ಉಳಿತಾಯಗಳನ್ನು ಯಾವ ನಿಧಿಯಲ್ಲಿ ಯಾವ ಖಾತೆಯಲ್ಲಿ ಇರಿಸಲಾಗಿದೆ ಅಂದರೆ ಈ ಕ್ವಶನ್ ಬಂದಿತ್ತು ಎಸ್ ಐ ಅಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ನಲ್ಲಿ ಕ್ವೆಶನ್ ಬಂದಿತ್ತು ಇದು ಸಾರ್ವಜನಿಕ ಖಾತೆಯಲ್ಲಿ ಇದನ್ನು ಉಳಿಸಲಾಗಿದೆ ಭವಿಷ್ಯದ ನಿಧಿಗಳು ಮತ್ತು ಸಣ್ಣ ಉಳಿತಾಯ ಖಾತೆಯನ್ನು ಯಾವ ಖಾತೆಯಲ್ಲಿ ಅಂದರೆ ಸಾರ್ವಜನಿಕ ಖಾತೆಯಲ್ಲಿ ಉಳಿಸಲಾಗಿದೆ ಓಕೆ ಯಾವುದರ ಅಡಿಯಲ್ಲಿ ನೋಡಿ ಆರ್ಟಿಕಲ್ ಇನ್ನೂರ ಅರವತ್ತಾರು ಬಾರ್ ಎರಡರ ಭಾರತ ಸಾರ್ವಜನಿಕ ಖಾತೆಯನ್ನು ಉಲ್ಲೇಖಿಸುತ್ತದೆ ಭಾರತದ ಕನ್ಸಿಲ್ ಕನ್ಸಾಲಿಡೇಟೆಡ್ ಫಂಡ್ನಲ್ಲಿ ಸೇರಿಸಲಾದ ಹಣವನ್ನು ಹೊರತುಪಡಿಸಿ ಯಾವುದನ್ನು ಹೊರತುಪಡಿಸಿದರೆ ಭಾರತದ ಕನ್ಸಾಲಿಡೇಟೆಡ್ ಫಂಡನ್ನು ಸೇರಿಸಲಾದ ಹಣವನ್ನು ಹೊರತುಪಡಿಸಿ ಸ್ವೀಕರಿಸಿದ ಎಲ್ಲ ಹಣವನ್ನು ಭಾರತದ ಸಾರ್ವಜನಿಕ ಖಾತೆಗಳಲ್ಲಿ ಇರಿಸಲಾಗುತ್ತದೆ ಭಾರತದ ಸಾರ್ವಜನಿಕ ಖಾತೆಗಳು ಮುಖ್ಯವಾಗಿ ಸಣ್ಣ ಉಳಿತಾಯ ಯೋಜನೆಗಳು ಭವಿಷ್ಯ ನಿಧಿಗಳ ಯೋಜನೆಗಳು ಮೂಲಕ ಸಾ ಸಂಗ್ರಹಿಸಲಾದ ಹಣವನ್ನು ಒಳಗೊಂಡಿರುತ್ತದೆ ಸರ್ಕಾರವು ಭಾರತ ಸಾರ್ವಜನಿಕ ಖಾತೆಗಳ ಪಾಲಕನಾಗಿರುತ್ತಾನೆ ಇದರ ಹೊಣೆಯನ್ನು ಪೂರ್ ಸಂಪೂರ್ಣ ಹೊಣೆ ಹೇಳಿ ಸರ್ಕಾರ ಹೊಂದಿರುತ್ತೆ ಸರ್ ಸಾರ್ವಜನಿಕ ಖಾತೆಗಳ ಎಲ್ಲ ಮೊತ್ತವನ್ನು ಸರ್ಕಾರ ಮರುಪಾವತಿಸಬೇಕಾಗುತ್ತದೆ ಯಾವುದಾದ್ರೂ ಒಂದು ಬಾಂಡನ್ನು ಕೊಟ್ಟು ಹಣವನ್ನು ಬಳದಿರುತ್ತಲ್ವ ಅದನ್ನೆಲ್ಲವನ್ನು ಕೂಡ ಏನು ಸರ್ಕಾರ ವಾಪಸ್ ಕೊಡಲೇಬೇಕಾಗಿರುತ್ತದೆ ಅದು ಮೆಚುರಿಟಿ ದಿನಾಂಕದೊಂದು ಕ್ಲೈಮ್ ಮಾಡಿದಾಗಲೆಲ್ಲ ಕೊಡಲೇಬೇಕಾಗುತ್ತೆ ಈ ಮೆಚುರಿಟಿ ಬರೋಕಿನ ಮುಂಚೆಗೆ ಕ್ಲೈಮ್ ಮಾಡಿದರೆ ಕೊಡ್ಬೋದು ಅಥವಾ ಮೆಚುರಿಟಿ ಬಂದಾದಮೇಲೆ ಯಾವ ಮೆಚುರಿಟಿ ಬರುತ್ತೋ ಅವಾಗ ಸರ್ಕಾರ ಕೊಡಲೇಬೇಕಾಗುತ್ತದೆ ಓಕೆ ಗಾಯಸ್ ಇದು ಟಾಪ್ ಫಿಫ್ಟಿ ಕ್ವಶನ್ಸು ಎಲ್ಲ ಎಕ್ಸಾಮಲ್ಲಿ ಕೇಳಲೇಬೇಕಾದಂಥ ಕ್ವಶನ್ಸು ಮತ್ತು ಎಲ್ಲ ಎಕ್ಸಾಮಲ್ಲೂ ಕೇಳಿರುವಂಥವು ಕ್ವಶನ್ಸ್ಗಳು ಇರೋದರಲ್ಲಿ ಹಾಗಾಗಿ ಓಕೆ ಗೈಸ್ ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಬೇರೆ ಹುಡುಗರು ಕೂಡ ಇದರಿಂದ ಈ ಎಕನಾಮಿಕ್ಸ್ ಕ್ವಶನ್ಸ್ ಬಗ್ಗೆ ತಿಳ್ಕೊಳ್ಳಿ ಮತ್ತು ಕಲೀಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಓಕೆ ಗಾಯ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್